ಆಮೇಲೆ ಅದು ಕನ್ನಡ ಬರ್ತಾ ಇಲ್ಲ, ಆ ಗ್ರಾಮರ್ ಏನಾಗ್ತಾ ಇದೆ ಗೊತ್ತಿಲ್ಲ, ಏನಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಅವ್ರ ಮಿಸ್ ಹತ್ರ ನಾಲ್ಕೈದು ಸತಿ ಜೀತ ಆಗಿದ್ದೀನಿ. ಇಂಗ್ಲಿಷ್ ಹಂಚ್ಕೋಬೇಕಾದ್ರೆ ಗ್ರಾಮರ್ ಒಂಚೂರು ಇಂಪಾರ್ಟೆಂಟ್ ಇಲ್ಲ. ಇಷ್ಟು ಹೇಳಿದ್ದು ನೀವು ನಮಗೆ ಖುಷಿ, ಯಾಕಂದ್ರೆ ನೀವು ನಮ್ದುಗೆ ನಿಮ್ದುಗೆ ಅಂತ ಹೇಳಿದ್ದು ಕನ್ನಡ ಇಷ್ಟು ಮಾತಾಡ್ತಿರೋದು ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಹಿ ಡಿಸರ್ವ್ಸ್ ಮೋರ್. ನೀವ್ ಏನ್ ಹೇಳಿದ್ರು ಅದಕ್ಕಿಂತಾನು ಜಾಸ್ತಿ ಡಿಸರ್ವ್ ಮಾಡ್ತಾರೆ ಸರ್. ಅದಕ್ಕೆ ಮಾಡಿ ನೀವು, ನಮ್ಗೆ ಖುಷಿ ಅನ್ಸುತ್ತೆ ಅದೆಲ್ಲ ಹೇಳಿದ್ರೆ. ನೀವು ನಮ್ಮ ಶಾಲೆಯಿಂದ ಹೋಗ್ತಾ ಇರೋದು ನಮ್ಗೆ ಅದು ಸಂತೋಷ ಇದೆ. ಬಟ್ ಅವರು ಇಷ್ಟು ಬೇಗ ರಿಟೈರ್ಡ್ ಆಗಿದ್ದಾರಲ್ಲ ಅಂತ ಅದೊಂದು ಸ್ವಲ್ಪ ಬೇಸರನೂ ಇದೆ. ಮತ್ತೆ ನೀವು ಯಾವಾಗಲೂ ನಿಮ್ಮ ಕೊನೆ ಉಸಿರು ಇರುವವರೆಗೂ ನೀವು ಯಾವತ್ತೂ ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಿ. ನೀವು ಯಾರು ಎಷ್ಟೇ ನಮಗೆ ಪ್ರೀತಿಸೋ ಮಕ್ಕಳಿದ್ರು ನಾವು ಡಿಪೆಂಡೆಂಟ್ ಆಗಬಾರ್ದು. ನಿಮ್ಮದು ನಿಮ್ಮ ಕೈನಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆಯವರು ಒಳ್ಳೆ ಚೆನ್ನಾಗಿ ಬಾಳಿ ಅಂತ. ಜಗತ್ತಿನಲ್ಲಿ ಅತ್ಯಂತ ಮರ್ಯಾದೆ ಸಿಗುವಂಥ ವೃತ್ತಿ ಅಂದರೆ ಅದು ಶಿಕ್ಷಣ ಇಲಾಖೆ ವೃತ್ತಿ. ಆ ವೃತ್ತಿಯಲ್ಲಿ ನಮ್ಮ ತಂದೆ ನಿವೃತ್ತಿ ಉಂಟಾರದು ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೆ ಅವರು ವಿಶ್ವ ಮಾನವನ ಕಾಣಿಸ್ತಾರೆ. ಯಾಕಪ್ಪ ಅಂತ ಹೇಳೋದಾದರೆ ಅವರು ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ತಂದೆ ವಿಶ್ವ ಮಾನವ ಕಾಣಿಸ್ತಾರೆ. ಪ್ರತಿಯೊಬ್ಬ ಮಕ್ಕಳಿಗೆ ಸಮಾನತೆ ಪಾಠ ಹೇಳ್ಕೊಟ್ಟಿದ್ದಾರೆ. ಅವರು ರಿಟೈರ್ಮೆಂಟ್ ಆಗಬೇಕಾದ್ರೂ ಕೂಡ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರ ಕಣ್ಣಲ್ಲಿ ನಾನು ನೀರನ್ನ ನೋಡಿದೆ. ಅದರಿಂದ ನನಗೆ ತುಂಬಾ ಖುಷಿ ಆಯಿತು. ನನಗೆ ಅನಿಸಿದ್ದು ಎರಡೇ ಎರಡು ಮಾತು, ಜಗತ್ತಿನಲ್ಲಿ ಎರಡೇ ಎರಡು ಜಾತಿ ಇರೋದು, ಅದು ಗಂಡು ಮತ್ತು ಹೆಣ್ಣು ಜಾತಿ ಅಂತ ನನಗನ್ಸಿದ್ದು. ಆದರೆ ನಮ್ಮ ತಂದೆಯಲ್ಲಿ ಒಂದು ಕೊರಗು ಕಾಣಿಸ್ತು, ಅದೇನಪ್ಪ ಅಂದರೆ ತಾನು ಪಾಠ ಮಾಡಿದ 21 ವರ್ಷ ಕಾಲದಲ್ಲಿ ಅವರು ಆ ಶಾಲೆನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದೇ ಅವರಿಗೆ ತುಂಬ ನೋವಿನ ಸಂಗತಿಯಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಅವರು ಸೇರಿಕೊಂಡಾಗ 1000 ಜನ ವಿದ್ಯಾರ್ಥಿ ಇದ್ದರು. ಅವರು ನಿವೃತ್ತಿ ಹೊಂದಬೇಕಾದ್ರೆ ಕೇವಲ 3 ಜನ ಮಕ್ಕಳಿದ್ದರು. ಆ 3 ಮಕ್ಕಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅವರಿಗೆ ತುಂಬ ಬೇಸರ ಕಾಡ್ತಾ ಇತ್ತು. ಆ 3 ಮಕ್ಕಳು ಏನೂ ಕುಳ್ಕೊಳ್ಳಿಲ್ಲ ಅಂತಂದರೆ ಅವರು ಪೋಷಕರು ಕೂಡ ಕೇವಲ ಒಂದೇ ಮಾತು ಹೇಳಿದ್ದು, ಸರ್ ನೀವು ಓದಾದ ಮೇಲೆ ಯಾರೂ ಕೂಡ ಆ ರೀತಿ ಟೇಕ್ ಕೇರ್ ಮಾಡೋಕ್ಕಾಗಲ್ಲ, ಅದೇ ರೀತಿ ನಮ್ಮ ಮಕ್ಕಳು ಇದೇ ರೀತಿ ಉರ್ದು ಶಾಲೆ ಓದಿದ್ರೆ ಮುಂದೆ ಬೇರೆ ಮಕ್ಕಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮ್ಮ ತಂದೆಗೆ. ಈ ಒಂದು ಕ್ವಶನ್ಗೆ ನಮ್ಮ ತಂದೆ ಕೇಳಿ ಉತ್ತರ ಇರಲಿಲ್ಲ. ಇದಕ್ಕೆ ನನಗನ್ಸಿದ್ದೇನೆಂದರೆ ಪ್ರತಿಯೊಬ್ಬ ಗೌರ್ಮೆಂಟ್ ಟೀಚರ್ ಕೂಡ ತಮ್ಮ ಶಾಲೆ ಅಂತ ತಿಳ್ಕೊಂಡ್ರೆ ಶಾಲೆನ ಮುಚ್ಚೋ ಪರಿಸ್ಥಿತಿ ಬರಲ್ಲ. ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳಿಗೂ ತಮ್ಮ ಮಕ್ಕಳು ಅಂತ ಪಾಠ ಮಾಡಿದ್ರೆ ಖಂಡಿತವಾಗಿಯೂ ಶಾಲೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ತಮ್ಮ ಮಕ್ಕಳನ್ನು ಕೂಡ ಗೌರ್ಮೆಂಟ್ ಶಾಲೆ ಸೇರಿಸಿದರೆ ಅಕ್ಕಪಕ್ಕದವ್ರನ್ನ ಕೂಡ ಅವರನ್ನು ನೋಡಿ ಗೌರ್ಮೆಂಟ್ ಶಾಲೆಗೆ ಸೇರಿಸ್ತಾರೆ. ಪ್ರತಿಯೊಬ್ಬ ಗೌರ್ಮೆಂಟ್ ಟೀಚರ್ ಕೂಡ ಅವರು ತುಂಬ ಬ್ರಿಲಿಯಂಟ್ ಆಗಿರ್ತಾರೆ, ಎಕ್ಸಾಮ್ ಕೂಡ ಪಾಸ್ ಮಾಡ್ಕೊಂಡ್ಬಂದಿರ್ತಾರೆ. ಇದನ್ನು ನಾವು ನಾಗರಿಕರನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆದರೆ ಮಾತ್ರ ನಮ್ಮ ಸರ್ಕಾರಿ ಶಾಲೆನ ಉಳಿಸೋಕ್ಕಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಮುಂದೆ ಇರೋದಿಲ್ಲ. ಈ ರೀತಿ ನಮ್ಮ ತಂದೆಗೆ ಹೇಗೆ ರಿಟೈರ್ಮೆಂಟ್ ಆಯಿತು, ಖಂಡಿತವಾಗಿ ಆ ಥರ ರಿಟೈರ್ಮೆಂಟು ಮುಂದಿನ ಪೀಳಿಗೆಯವರಿಗೆ ಖಂಡಿತವಾಗಿ ಸಿಗಲ್ಲ. ಯಾಕಂದರೆ ಸರ್ಕಾರಿ ಶಾಲೆಗಳು ಇರೋಲ್ಲ, ಸರ್ಕಾರಿ ಶಿಕ್ಷಕರು ಕೂಡ ಇರೋಲ್ಲ. ಇದನ್ನು ನಾನು ಏನು ಹೇಳ್ತೀನಂದರೆ ಇವೆಲ್ಲ ನಮ್ಮ ಕೈಲಿರುತ್ತೆ. ಸರ್ಕಾರ ಕ್ವಶನ್ ಕೇಳೋ ಹಕ್ಕನ್ನು ನಾವು ಕಳ್ಕೊತೀವಿ, ಪ್ರೈವೇಟೈಸೇಷನ್ ಆಗುತ್ತೆ. ಪ್ರೈವೇಟೇಷನ್ ಆದಾಗ ನಾವೆಲ್ಲ ಹಕ್ಕನ್ನು ಕಳ್ಕೊತೀವಿ. ಅದರಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿದ್ಧಾರ್ಥನ ಗೋಗೊತ್ತಾಗಿ ಸ್ವಲ್ಪ ಮಾತು ಹೇಳಿದ್ರೆ ಸರಿ ಗೊತ್ತಾಗುತ್ತೆ. ಬಟ್ ಮತ್ತೆ ನಮ್ಮ ನೆಚ್ಚಿನ ರಿಟೈರ್ಡ್ ಇ ಸಿ ಓ ಅವರು ಸರ್ ಇದೆ, ಮತ್ತೆ ಇಡೀ ಉರ್ದು ಕ್ಲಸ್ಟರಿಗೆ ಕಣ್ಮಣಿ ಆಗಿರುವಂತ ನಮ್ಮ ಸಿ ಆರ್ ಪಿ ಇದೆ, ಮತ್ತೆ ಈ ಒಂದು ನಮ್ಮ ಡಿಪಾರ್ಟ್ಮೆಂಟನ್ನ ನಾಳೆ ಬಿಟ್ಟು ಹೋಗ್ತಾ ಇರುವಂತ ಶ್ರೀಯುತ ಗುರುರಾಜ ಸರ್. ನಾನು ಏನು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನಿನ್ನೂ ರಿಟೈರ್ಡ್ ಆಗೋಕ್ಕೆ ಇನ್ನೊಂದು 4-5 ವರ್ಷ ಇದೆ. ಅವಾಗ ಏನು ಫೀಲ್ ಆಗುತ್ತೋ ಗೊತ್ತಿಲ್ಲ, ಈಗ ಅವ್ರು ಏನು ಫೀಲ್ ಮಾಡ್ಕೊಳ್ತಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ಒಂದು ಥಿಂಗ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಮೃದು ಸ್ವಭಾವ ಸರ್ ಜೊತೆ ನಾನು ಭಾರಿ ಕಡಿಮೆ ಕೆಲಸ ಮಾಡಿರೋದು, 4 ವರ್ಷನೇ ಕೆಲಸ ಮಾಡಿರೋದು. ಬಟ್ ಇವರೆಲ್ಲ ಒಂದು 10-15 ವರ್ಷದಲ್ಲಿ ಎಷ್ಟು ಮಾತಾಡಿರುವವ್ರ ಜೊತೆ ಆ 4 ವರ್ಷದಲ್ಲಿ ನಾನು ಅಷ್ಟು ಮಾತಾಡಿದ್ದೀನಿ, ಅಷ್ಟು ಮಾತಾಡಿದ್ದೀನಿ. ಆಮೇಲೆ ಕೆಲವೊಂದು ವಿಚಾರಗಳಲ್ಲಿ ಜಗಳನೂ ಆಗಿದೆ, ಆಮೇಲೆ ಇದು ಆಗಿದೆ, ಏನ್ ಹೇಳ್ತಾರೆ ಬಹಸ್ ವಾದ ವಿವಾದ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಆಗ ಸ್ವಲ್ಪ ತಾಳ್ಮೆ ಶಕ್ತಿನೂ ಕಡಿಮೆ ನನಗೆ, ಬೇಗ ಏನಾದ್ರು ಹೇಳಿದ್ರೆ ಥಟ್ ಥಟ್ ಅಂತ ಹೇಳ್ಬಿಡ್ತಾ ಇದ್ದೆ. ಅಂತ ಸಮಯದಲ್ಲಿ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ, ನಿಮ್ಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ಆ ಟೈಮಲ್ಲಿ ಅದನ್ನ ಹೊಟ್ಟೆಗೆ ಹಾಕೊಂಡು ತಲೆಗೆ ಹಾಕೊಳ್ತಾನೆ, ಮತ್ತೆ ಹೃದಯಕ್ಕೆ ಏನು
ಕಷ್ಟ ಕೊಡೋದಲ್ಲ, ಹೊಟ್ಟೆಗೆ ಹಾಕ್ಕೊಂಡು ಹೋದ್ರೆ ಜೀರ್ಣ ಮಾಡಿ ಹೊರಗಡೆ ಬಿಟ್ಟಾಕ್ಬಿಡಿ. ಇನ್ನೇನು ಹೇಳಿ, ನಿಮ್ಮ ನೀವು ಮಾಡಿರುವಂಥ ಒಳ್ಳೆ ಕೆಲಸಗಳು ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಅದನ್ನೇ ಅದು ಇನ್ಸ್ಪೈರ್ ಆಗುತ್ತೆ. ಅದು ನಿಮ್ಮ ಧರ್ಮಪತ್ನಿ ಜೊತೆ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಮೊಮ್ಮಕ್ಕಳು ಜೊತೆ ತುಂಬ ಸಂತೋಷವಾಗಿ ನೀವು 100 ವರ್ಷ ಬಾಳಿ ಅಂತ ಹೇಳೋದಿಲ್ಲ, ಎಲ್ಲಿವರೆಗೆ ನಮ್ಮ ಕೈ ಕಾಲು ಗಟ್ಟಿ ಇರುತ್ತೆ ಅಲ್ಲಿವರೆಗೆ ಬಾಳಿ, ಚೆನ್ನಾಗಿ ಚೆನ್ನಾಗಿ ಓಡಾಡಿ. ಒಳ್ಳೆ ದುಡ್ಡು ಬಂದರೆ ಅವನಿಗೆ ಮನೆ ಮಾಡಬೇಕು, ರಿಟೈರ್ಮೆಂಟ್ ಬಂದರೆ ಅವನಿಗೆ ಮನೆ ಮಾಡಬೇಕು, ಅವನಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಅವ್ರಿಗೆ ಇನ್ನೂ ತುಂಬ ಇದೆ ಮುಂದೆ ಲೈಫು, ಅವ್ರು ದುಡಿತಾರೆ ನಿಮ್ ದುಡ್ಡು ತಗೊಳ್ಳಿ, ನೀವು ಒಂದು ಟೂರ್ ಪ್ಯಾಕೇಜ್ ತಗೊಳ್ಳಿ, ಒಳ್ಳೆ ವರ್ಲ್ಡ್ ಟೂರ್ ಹೋಗಿ ಬನ್ನಿ. ಎಲ್ಲಾನು ಸುಮ್ಮನೆ ಎಲ್ಲ ದಿಕ್ಕ ಹಾಕೊಂಡು ಎಲ್ಲ ಅದವನಿಗೆ ಬೇಕು ಇದನಿಗೆ ಬೇಕು ಬೇಡ, ಅವ್ರ ಪಾಲಿನ ದೇವರು ಅವ್ರಿಗೆ ಕೊಟ್ಟೆ ಕೊಡ್ತಾನೆ, ನಾವೇನು ಇಡಬೇಕಾಗಿಲ್ಲ. ಎಷ್ಟೋ ಜನ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಬಿಟ್ಟೆ ಹೋಗ್ಬಿಡ್ತಾರೆ, ಅಂಥವ್ರು ಚೆನ್ನಾಗಿ ಬಾಳ್ತಾರೆ ಮನೆ ಇದಾವ್ರ ಲೈಫಲ್ಲಿ. ನೀವಿನ ಆಲ್ರೆಡಿ ತುಂಬ ಮಾಡಿದ್ದೀರಾ, ಮಕ್ಕಳನ್ನ ಒಳ್ಳೆ ವಿದ್ಯಾ ಕೊಟ್ಟಿದ್ದೀರಾ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ, ಒಳ್ಳೆ ಮಕ್ಕಳು ಚೆನ್ನಾಗಿ ದುಡಿತಾ ಇದ್ದಾರೆ, ಅವ್ರ ಲೈಫ್ ಅವ್ರು ನೋಡ್ಕೊಳ್ತಾರೆ. ನಿಮ್ ದುಡ್ಡು ತಗೊಂಡು ನೀವು ನಿಮ್ಮ ಅದ್ರ ಮೇಲೆ ನಿಮ್ಮ ಹೆಂಡತಿರು ಇರೋದು ಜಾಸ್ತಿ ಏನ್ ಹೇಳ್ತಾರೆ ಹಕ್ಕು ತಗೊಳ್ಳಿ. ಇಬ್ರು ಆರಾಮಾಗಿ ಓಡಾಡಿ, ಸುಜಾತ ಒಂದು ಊರು ಮಾತಾಡಿದ್ರೆ ನೀವು ಒಂದೆರಡು ಮಾತಾಡಿ ಅವ್ರ ಜೊತೆ. ಮಾತು ನಮ್ಮ ಟೀಚರ್ಸ್ಗೆ ಮಾತು ಬಂಡವಾಳ ಇದ್ದಂಗೆ, ಆ ಬಂಡವಾಳ ಇಲ್ದಲೇ ಅಷ್ಟೊಂದು ಇದು ಮಾಡಿದ್ರಪ್ಪ ಇವ್ರು ನಪ್ಪ ಬೆಳೆಸಿದ್ರು. ಬಂಡವಾಳ ಕಡಿಮೆ ಅಂದ್ರೆ ಕಡಿಮೆ ಮಾತು ಜಾಸ್ತಿ, ಬಟ್ ಯಾವಾಗ ನೋಡಿದ್ರು ಚಿನ್ನದಂತ ಮಾತುಗಳನ್ನ ನುಡಿತಾ ಇದ್ರು, ಚಿನ್ನ ಬಟ್ಟ ಬಟ್ಟ ಅಂತ ಹೇಳೋ ಬದಲು ಯಾವಾಗ ಮಾತಾಡಿದ್ರು ಅರ್ಥಪೂರ್ವಕವಾಗಿ ಬೇರೆಯವರಿಗೆ ಏನ್ ಹೇಳ್ತಾರೆ ಮನವಂತಿ ಅದು ಆಗೋ ಹಾಗೆ ಮಾತನ್ನ ಆಡ್ತಾ ಇದ್ದೀರಿ. ತುಂಬಾ ಒಳ್ಳೆ ಗುಣಗಳಿದೆ ನಿಮ್ಮಲ್ಲಿ, ಆ ಒಳ್ಳೆ ಗುಣಗಳು ನಿಮ್ಗೆ ನಿಮ್ಮ ಮುಂದಿನ ಜೀವನಕ್ಕೆ ಅದು ಇದಾಗಿ ಅಂತ ಹೇಳ್ತಾ, ನೀವು ಸುಜಾತ ಒಳ್ಳೆ ಜೊತೆಯಾಗಿ ಜೊತೆ ಜೊತೆಯಾಗಿ ಷಷ್ಠಿ ಪೂರ್ತಿನ ಮಾಡಿಕೊಂಡು ಆರಾಮಾಗಿ ನಮಗೂ ಅವಾಗ ಕರೆದು ಒಳ್ಳೆ ಊಟ ಹಾಕ್ಸಿ ಅಂತ ಹೇಳ್ತಾ, ಮತ್ತೆ ದೊಡ್ಡ ಸೊಸೆಯನ್ನು ಎಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ಸಿಕ್ಕಿದ್ದಾಳೆ, ಮೊಮ್ಮಗ ಇದೆ, ಹಾಗೆ ಚಿಕ್ಕ ಸೊಸೆನು ನಿಮ್ಗೆ ಇಷ್ಟವಾದಂತೆ ಸಿಗ್ಲಿ. ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಏನ್ ಬೇಡ, ದೊಡ್ಡವರು ಅಂತ ರೆಸ್ಪೆಕ್ಟ್ ಕೊಟ್ಕೊಂಡು ನಮ್ಮ ತಂದೆ ತಾಯಿ ಅಂತ ಆ ಒಂದು ಇಂಪಾರ್ಟೆನ್ಸ್ನ ಅರ್ಚ್ಕೊಂಡು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ. ಮತ್ತೆ ನೀವು ಯಾವಾಗ್ಲೂ ನಿಮ್ಮ ಕೊನೆ ಉಸಿರಿ ಇರುವವರೆಗೂ ನೀವು ಯಾವತ್ತೂ ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಡಿ, ನೀವು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಿ. ನೀವು ಯಾರು ಎಷ್ಟೇ ನಮಗೆ ಪ್ರೀತಿಸೋ ಮಕ್ಕಳಿದ್ರು ನಾವು ಡಿಪೆಂಡೆಂಟ್ ಆಗಬಾರ್ದು, ನಿಮ್ಮದು ನಿಮ್ಮ ಕೈನಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆಯವರು ಒಳ್ಳೆ ಚೆನ್ನಾಗಿ ಬಾಳಿ ಅಂತ ಹೇಳ್ತಾ. ನಾನೇನು ದೊಡ್ಡ ಅಜ್ಜಿ ಅಲ್ಲ, ನಾನು ಹೇಳ್ತಾ ಇರೋದು ನಾನು ನೋಡಿರೋದನ್ನ ಹೇಳ್ತೀನಿ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ಓ ನಮ್ದೇನು ಮಕ್ಕಳು ಎಲ್ಲ ಮಕ್ಕಳು ಅಂತಾರೆ, ಖಂಡಿತ ಮಕ್ಕಳು ನಿಮ್ಮವರೇ ಎಲ್ಲಾನು ನಿಮ್ಮದೇ, ಬಟ್ ನೀವು ನಿಮ್ ಕೈನಲ್ಲಿ ಇಟ್ಕೋಬೇಕಾಗಿದ್ದು ಒಂದು ಏನ್ ಹೇಳ್ತಾರೆ ಒಂದು ಲೀಡರ್ಶಿಪ್ ನ ಅದ್ ಯಾರು ಕೊಡಕ್ ಹೋಗ್ಬೇಡಿ. ನಿಮ್ಮ 100 ವರ್ಷ ನೀವು ನಿಮ್ ಕೈಲಿ ಇಟ್ಕೊಂಡು ಚೆನ್ನಾಗಿ ಸುಖವಾಗಿ ಬಾಳಿ, ಹೀಗೆ ನನ್ನ ಕೈ ಬೇಸರ ಮಾಡ್ಕೋಬೇಡಿ. ಗೊತ್ತು ನೋಡ್ತಾ ಇದ್ದೀನಿ 15 ದಿನದಿಂದ ತುಂಬಾ ಬೇಸರ ಇದ್ದೀರಾ, ನಾನು ಹೇಳಿದೆ ಅದನ್ನೇ ಸರ್. ನೀವು ಸರ್ ಎಷ್ಟೋ ಖುಷಿ ನಿಮ್ಗೆ ಇಲ್ಲ ನೋಡಿ, ನನಗೆ ನಾಳೆ ರಿಟೈರ್ಮೆಂಟ್ ಬಂದ್ಬಿಟ್ರೆ ಸುಮ್ಮನೆ ಹೋಗಿ ಆರಾಮಾಗಿ ನಮ್ಮ ಮನೆಯವ್ರು ನೋಡ್ಕೊಂಡು ಆರಾಮಾಗಿ ಇರ್ತೀನಿ ಅಂತ. ಇಲ್ಲ ಮೇಡಮ್, ಆ ಟೈಮ್ ಬಂದಾಗ ನಿಮಗೂ ಅಷ್ಟೇ ಬೇಸರ ಆಗುತ್ತೆ ಅಂತ ಇರ್ಬಹುದು, ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಆ ಟೈಮ್ ಇನ್ನೂ ಬಂದಿಲ್ಲ ಅಲ್ವಾ, ಅದಕ್ಕೆ ಅದು ಬಂದಾಗಲೇ ಗೊತ್ತಾಗೋದು. ಬೇರೆಯವರಿಗೆಲ್ಲ ಶುಗರ್ ಬಂತ ಏನಿಲ್ಲ ರೀ ಆರಾಮಾಗಿ ಮಾಡ್ಕೊಂಡೋದ್ರಿ ಏನಿಲ್ಲ ಅಂತಿದ್ವಿ, ಈಗ ನಮಗೆ ಬಂತಾರ ಅವಾಗ ಗೊತ್ತಾಯ್ತು ಇವಾಗ ಎಷ್ಟು ಕಷ್ಟ ಅಂತ. ಸೊ ಹಾಗೆ ಬಂದಾಗ ಗೊತ್ತಾಗುತ್ತೆ. ಸೊ ಒಳ್ಳೆ ಒಂದು ಕಾಲವನ್ನು ಕಳೆದಿದ್ದೀರಾ, 28 ವರ್ಷ ಸೇವೆಯನ್ನು ನಿಸ್ವಾರ್ಥವಾಗಿ ಮನಾಳದಿಂದ ಕೆಲಸ ಮಾಡಿ ಕಳೆದಿದ್ದೀರಾ. ಒಂದೇ ಒಂದು ಏನು ಬೇಜಾರಪ್ಪ ಅಂತಂದರೆ, ಆ ಶಾಲೆಯಲ್ಲಿ ನಡಿಬೇಕಾಗಿದ್ದ ಒಂದು ಕಾರ್ಯ ಅದು ನಡೆದಿಲ್ಲ. ನನಗೆ ಮನಸ್ಸಿಗೆ ಏನಪ್ಪ ತುಂಬ 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 ಸಂತೋಷ ಅಂತ ಅಂದರೆ, ನನಗೆ ಇಲ್ಲಿಗೆ ಬಂದ್ರಲ್ಲ ನೀವಿಬ್ರು ಇಲ್ಲಿಂದ ಬಂದು ಇಲ್ಲಿ ನಮ್ಮ ಸ್ಟಾಫ್ ಇರಲಿ, ಈಗ ನಾನು ಇಲ್ಲಿನೇ ನನ್ನ ತಫೀಮ್ ಇದ್ರು ನಾವಿಬ್ರು ಇಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿರೋರು, ನಮ್ಮ ಕೈಯಿಂದ ಈ ಒಂದು ಕೆಲಸ ಆಯ್ತಲ್ಲ ಅಂತ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಇದೆ. ನೀವು ಅನ್ಯಥ ಭಾವಿಸ್ಕೊಳ್ಳಿ, ಅಯ್ಯೋ ಈ ಶಾಲೆಗೆ ಬಂದು ಹೋಗಿ, ಇಲ್ಲ ಈ ಶಾಲೆನೂ ನಿಮ್ದೇ ಯಾವಾಗಲೂ ವೆಲ್ಕಮ್, ಯಾಕಂದ್ರೆ ನಿಮ್ಮ ರೆಕಾರ್ಡ್ ಎಲ್ಲ ಇಲ್ಲಿಗೆ ಬರುತ್ತೆ. ಈಗ ಯಾರು ಮಕ್ಕಳು ಬಂದರೂ ನಮ್ಮ ಶಾಲೆಗೆ ಬರ್ತಾರೆ, ಇದು ನಿಮ್ಮ ಶಾಲೆ ಅಂತಲೇ ತಿಳ್ಕೊಳ್ಳಿ, ಆಗಾಗ ಬರ್ತಾ ಇರಿ. ಆಮೇಲೆ ಯಾವಾಗಲೂ ಸಂತೋಷವಾಗಿರಿ. ಸೀಮಾನು ಅಷ್ಟೇ,
ತುಂಬಾ ಸ್ಯಾಕ್ರಿಫೈಸ್ ಮಾಡಿರೋಂಥವ್ರು, ಪಾಪ ಕೃಪಾಂಕ ಟೈಮಲ್ಲಿ ಅವ್ರು ಈ ಶಾಲೆಗೆ ಬರ್ಬೋದಿತ್ತು, ಬಟ್ ಅವ್ರು ಬಂದಿಲ್ಲ. ಅದು ನಮ್ಮ ಶಾಲೆಗೆ ಬರಬೇಕು ಅಂತ ಬಂದರು. ಅಲ್ಲಿಂದ ಅವ್ರು ಬಂದ್ಮೇಲೆ ನಾನು ಇವ್ರಿಗೆ ಇಟ್ಕೊಟ್ಬಿಟ್ಟೆ ಮ್ಯೂಚುವಲು. ಆದರೂ ಅವರು ಮಾಡಿದರು. ಆ ಒಂದು ಶಾಲೆಗೆ ಎಷ್ಟು ಕಷ್ಟ ಪಡಬೇಕಿತ್ತು ಉಳಿಸೋಕ್ಕೆ, ಅಷ್ಟು ಕಷ್ಟ ಎಲ್ಲ ಪಟ್ಟಿದ್ದಾರೆ ಅವರೆಲ್ಲ, ಯಾರ್ಯಾರಿದ್ರು ಅವರೆಲ್ಲ ಪಟ್ಟಿದ್ದಾರೆ. ಆ ಶಾಲೆ ಎಷ್ಟು ಮನಸ್ಸಲ್ಲಿ ಉಳ್ಕೊಂಡಿದೆ ಅಂತಂದ್ರೆ, ಈಗಲೂ ಅಷ್ಟೇ ಕನಸಲ್ಲಿ ಶಾಲೆ ಅಂತ ಬಂದ್ರೆ ನಡನಕ್ಕೆ ಶಾಲೆನೇ ಬರೋದು. ಈ ಶಾಲೆ ಒಂದು ದಿನಾನೂ ಬಂದಿಲ್ಲ ನನಗೆ, ಯಾವಾಗಲೂ ನಡನಕ್ಕೆ ನಿನ್ನೆ ರಾತ್ರಿನೇ ನಾನು ನಡನಕ್ಕೆ ಶಾಲೆನೇ ನೋಡಿರೋದು. ಯಾಕೆ ಅಂದ್ರೆ ಮರ ಕಳ್ಕೊತಿದಾರಂತೆ, ಯಾಕ್ರಿ ಯಾರು ಇಲ್ಲ ಅಂತ ಮರ ಕರಿತೀರೋ ಅಂತ ಅವ್ರ ಮೇಲೆ ಜಗಳ ಮಾಡ್ತಾ ಇದ್ದೀನಿ. ಹಂಗೆ ಅದೇ ಯಾವಾಗಲೂ ಕಾಣೋದು, ಏನು ಮಾಡೋಕ್ಕಾಗಲ್ಲ. ಅದು ಅದ್ರದ್ದು ಅಷ್ಟೇ ಅಸ್ತಿತ್ವ ಅಲ್ಲಿ ತನಕ ಇತ್ತು. ತುಂಬಾ ಕಷ್ಟಪಟ್ಟು ನಿಮ್ಮ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಉಳಿಸಕ್ ಟ್ರೈ ಮಾಡಿದ್ರಿ, ಅದಾಗಿಲ್ಲ, ಏನ್ ಪರವಾಗಿಲ್ಲ. ನೀವೆಲ್ಲ ಅವ್ರಿಗೆ ಒಂದು ಒಳ್ಳೆ ಪ್ಲೇಸಸ್ ಸಿಕ್ಕಿದೆ, ಏನಿಲ್ಲ, ಬಟ್ ಅವರು ಅಲ್ಲಿ ಹೋಗ್ಬಾರ್ದಿತ್ತು. ನಾನು ಯಾವ ತುಂಬಾ ಅರೆಸ್ತಿದೆ, ಆಗಿದ್ದು ಸಿ ಆರ್ತಿದ್ದು ಆಗ್ಬಿಟ್ರೆ ಕೌನ್ಸಿಲಿಂಗ್ ಮೊದ್ಲೆ ಮಕಾನಿಗೆ ಸಿ ಮಾಡಿ ಸಿಕ್ಬಿಟ್ರೆ ಸಾಕು, ಪಾಪ ತುಂಬಾ ಓಡಾಡಿದ್ದಾರೆ ಅಷ್ಟು ವರ್ಷ ಅಂತ. ಬಟ್ ಏನು ನಾವು ಅನ್ಸ್ಕೊಳ್ಳೋದೇ ಒಂದು ಅಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡೋದೇ ಒಂದು ಅಂತ ಹೇಳ್ತಾರೆ. ಅವ್ನು ಏನು ಮಾಡಿದ್ರು ನಮ್ಮ ಒಳ್ಳೆದಿಕ್ಕೆ ಅಂತ ತಿಳ್ಕೊಂಡು ಅವರು ಹಳೆ ಖಾತೆಯಿಂದ ಹೇಳಿಗೆ ತಗೊಂಡ್ಬಿಟ್ಟು. ಬಟ್ ನಮ್ಮ ಶಾಲೆಯಿಂದ ಅವರು ಹೋಗ್ತಾ ಇದ್ದಾರೆ ಸರ್, ಇಲ್ಲಿಂದ ಹೋಗ್ತಿದ್ದಾರೆ. ಅದು ಒಂದು ನಿಜವಾಗ್ಲೂ ತುಂಬ ಸಂತೋಷ ಇದೆ, ನನಗಂತೂ ತುಂಬ ಸಂತೋಷ ಇದೆ. ಅದನ್ನು ಅನ್ಯಥಾ ಭಾವಿಸಿದಲ್ಲ, ನೀವೆಲ್ಲ ಖುಷಿ ಖುಷಿಯಿಂದ ಇಲ್ಲಿ ನಮ್ಮ ಶಾಲೆಯಿಂದ ಹೋಗ್ಬಿಟ್ಟು ಬನ್ನಿ ಸೀಮಾ, ಬನ್ನಿ ನೀವು ಮತ್ತೆ ನಮ್ಮ ಶಾಲೆಗೆ ಬನ್ನಿ, ಇನ್ನೂ ಟೈಮ್ ಇದೆ ನಿಮಗೆ ಸರ್. ಆವಾಗ ಆವಾಗ ಬರ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯವಂತರಾಗಿರಿ, ಚೆನ್ನಾಗಿ ಬಾಳಿ, ಅಷ್ಟು ಆರೈಸ್ತಾ ನಾನು ನಾನು ಹೇಳಿ ಮಾಡ್ತೇನೆ. ನಾನು ಹೇಳ್ತೀನಿ, ಅಸ್ಸಲಾಮ್ ಅಲೈಕುಮ್. ಅವ್ರ ಯಾವ ಸಹ ತಮಾಲಿ ಬೋಲ್ನಲ್ಲಿ ಅವ್ರ ಬಲಾಕ್ನ ವಯಸ್ಸಿಗೆ ಸೈಲೆಂಟ್ ಭೀ ನೈತೇವ ಸಮಯ ಕಾಮ ಕರಿ ಅವ್ನ ವಯಸ್ಸು ಸೈಲೆಂಟ್ ಕರಿ ನೈ ಕರ್ತಿ ವಯಸ್ಸ ಅನ್ನಿಸಿ ಬಾತ್ ನೀ ಕರ್ತೇವೆ ಒತ್ತಾ ಛೇ ಅವ್ರ ಅಗರ್ ಕ್ಯಾತ್ಬೇಕು ಸಬ್ಜೆಕ್ಟ್ ಖಡಾ ಉಸ್ಮೆ ಅವ್ನು ಮಾಸ್ಟರ್ ಛೇ ಕರ್ತಿ ನನ್ನ ಅನ್ನಿಸ್ಕೆ ಮೈ ಒಂದು ವಯಸ್ಸಿಗೆ ಆಗಿ ಸೈಲೆಂಟ್ ಹೋಟೆಲ್ ದೇಖಿ ಒಮ್ಮೆ ಜಹಾ ತಕ್ ನೀವು ಮಾತಾಡ್ತಿರ್ಲಿಲ್ಲ, ಅವ್ರಿಗೆ ಅವಕಾಶ ಕೊಡ್ತಿದ್ವಿ, ಅದಕ್ಕೆ ಅವ್ರು ಮಾಡ್ತಿದ್ರು. ನನಗ್ ಯಾಕೆ ಸೈಲೆಂಟ್ ಅಂತ ಅಂದ್ರೆ ನಾನೇ ಬಡಬಂದಿದ್ನಲ್ಲ ಮಾತಾಡಿಲ್ಲ, ಅದಕ್ಕೆ ನನಗ್ ಸೈಲೆಂಟ್ ಅನ್ಸೋದು. ಮೈನು ವಯಸ್ಸಾಗಿ ಕಮ್ಮಿ ಹೋಗಿಕ್ ಆಗಿದ್ದೀನಿ, ಮೈ ಬಿ ಕರ್ತೀವಿ ಬಾಪ ಮಗ ಅನ್ನೆಸರಿ ಯಾವ್ದಾನೆ ಕರ್ತೀವಿ. ಅವ್ರು ಏಕ್ ಬಾತ್ ಖುಷೂಸನ್ ಬೋನ ಜಾಸ್ತಿ ಯಾಕಿದ್ದು ಅವಾಗ ಓ ಜಗ ಹೈ ನೆಕ್ಸ್ಟ್ ಹಮ್ಮ ಜನರೇಷನ್ ಬಹುತ್ ಅಚ್ಚಿ ಹೈ ಹಮಾರ ಸೇ ಬಹುತ್ ಫಾಸ್ಟ್ ಹೈ ಆಗಿ ಸೊ ನೆಕ್ಸ್ಟ್ ಅಚ್ಚೆ ಹೋತಿ ಹಮಾರ ಸೇ ಅಚ್ಚೆ ಹೀ ಅಚ್ಚೆ ಹೋತಿ ಮಗರ್ ಜೊ ಹಮಾರೆ ಜೊ ಸಾಥ್ ಮೇ ಐಸಾ ಇಕ್ ಜೊ ಹೈ ಅಬ್ಬು ಉಸ್ ಸಾಥೆ ಜೊ ಯಾ ಗ್ಯಾಪ್ ಅಬ್ ನಿಕಲ ರಹಾ ಸರ್ ಕಿ ಜಾನೆ ಸೇ ವೋ ಗ್ಯಾಪ್ ಫೀಲ್ ಹೋನಾ ತಾ ನಹೀ ಹೋತಾ ವೋ ನಾಮುಮ್ಕಿನ್ ವೋ ಭರ್ಪಾಯಿ ಕೋನ್ ಮೇ ನಹೀ ಕರ್ತೆ ಔರ್ ಖಾಸ್ ಕರ್ ಹಮಾರ ಉರ್ದು ಸ್ಕೂಲ್ಸ್ ಮೇ ಹಮೇ ತಮಾಮ್ ಮೇ ಭಿ ಹಮೇ ಖಾಲಿ ಎತ್ತೆ ಟೀಚರ್ಸ್ ನಹೀ ಹಮಾರ ಪೂರ ಉರ್ದು ಕ್ಲಸ್ಟರ್ ಸೇ ಬೋಲ್ತೆ ಥೆ ಸರ್ ಕಾ ನಾಮ್ ಲೇತೆ ಥೆ ಸಬ್ ಭಿ ಸಬ್ ಭಿ ಲೇತೆ ಥೆ ವೋ ಉನ್ ಉಸ್ಮೇ ಏಕ್ ಹಮಾರೆ ಇಸ್ಕೆ ಏಕ್ ತಾರಾ ರಹೇ ಸಬ್ ಲೋ ಹಮಾರೆ ಸರ್ ನಹೀ ವೋ ಭರ್ಪಾಯಿ ನಹೀ ಹೋತಿ ಹೈ ಅಲ್ಲಾಹ್ ಉಸ್ಕಾ ಅಜ್ರ ಹೈ ನಾಮ್ ಕು ಘರ್ ವಾ ನಾನಿ ಕಾ ತಾಂ ಭಿ ಸರ್ ಕರ್ ಯಾ ಭಿ ರೋ ರಾ ರೇ ನಹೀ ಬಾ ನಹೀ ಬಾ ಅಲ್ಲಾಹ್ ಉಸ್ಕಾ ಅಜ್ರ ಕು ಇದೆ ಬೀವಿ ಬಚ್ಚೋ ಕೋ ಸಬ್ ಕೋ ಅತಾ ಕರೆಂ ದೇ ಆಮೀನ್ ಖುಷಿಯಾ ಸೇ ಭರ್ಪೂರ್ ಜಿಂದಗಿ ಮೇ ಹೋ ಸಾಮ ದಿಲ್ ಸೇ ಮೇ ಲೇ ಲೇ ಬಾ ಬಂಧನ. ಯಾಕಂದ್ರೆ ಒಳ್ಳೆಯ ಮನುಷ್ಯ ಯಾವಾಗ ಬಂದು ಮರೆ ಆಗ್ತಾನೋ ಅವನನ್ನ ಮರೆಯಕ್ಕಂತೂ ಸಾಧ್ಯ ಇಲ್ಲ. ಅವರು ಟ್ರೈನಿಂಗ್ ಒಂದ್ಸರಿ ಭೇಟಿಯಾಗಿದ್ರು, ನನಗೆ ಅವಾಗ ಒಂದ್ಸರಿ ಕೂತು ಮಾತಾಡಿದ್ರು, ಆದ್ರೆ ಅಷ್ಟು ಪರಿಚಯ ಇಲ್ಲ. ಈಗ ಬಂದಾಗ ನೋಡ್ರೆ ನನಗೆ ನಾವು 15 ರಜೆ ಇದ್ರೆ ಮಾಡ್ತಿದ್ದೆ ಅಂದ್ರೆ ಯಾಕಪ್ಪ ಈ ಹೊಸ ಶಾಲೆ ಬಂದಿದ್ದೆ ಸಿ ಎಲ್ ಹಾಕ್ಬಿಟ್ಟು ಏನು ಆ ಸಂದರ್ಭ ಅದ್ರವ್ರು ಕೇಳೋದು. ನಾವು ಇಷ್ಟು ದಿವಸ ಇರ್ತೀನಿ ಸಿ ಎಲ್ ಹಾಕಕ್ಕೆ ನನಗೆ ಮನ್ಸು ಬರೋದಿಲ್ಲ, ಮಕ್ಕಳ ಜೊತೆ ಪಾಠ ಮಾಡ್ತೀನಿ ಅಂತ. ನಾನು ಇಲ್ಲಿ ಪಾಠ ಮಾಡಿಲ್ಲ, ಆದ್ರೆ ಅವ್ರು ಒಳಗಡೆ ಹೋಗಿ ಪಾಠ ಮಾಡಿ ಮಕ್ಕಳಿಗೆ ಪದ್ಯಗಳನ್ನು ಹೇಳಿ ಮಾಡ್ತಾ ಇರಲಿಲ್ಲ, ಅದು ಅವ್ರ ಕರ್ತವ್ಯ ಪ್ರಜ್ಞೆಯನ್ನು ಜ್ಞಾಪಿಸುತ್ತೆ. ಅಂಥ ರೀತಿ ನಿರುತ್ಯಾರ್ಥ ಅಂದರೆ ನಮಗೂ ಒಂಥರ ಬೇರು ಕೊಡೋದಕ್ಕೆ ಬೇಸರನೇ ಆಗ್ತದೆ. ಹಾಗೆ ಅವ್ರು ಅಂದ್ಕೊಂಡಿರ್ಬೋದು ಅವ್ರ ಶಾಲೆಯಲ್ಲಿ ರಿಟೈರ್ಡ್ ಆಗಲ್ಲ ಒಂದೇ ಒಂದು ಭಾವನೆ ಬಿಟ್ಟರೆ ಇಲ್ಲಿ ಬೀಳ್ಕೊಡೋಕೆ ಕೊಡ್ತಾ ಇದ್ದಿಲ್ಲ, ಆ ಸಂದರ್ಭ ನಾವು ಸರಿಯಾಗಿ ಆಗ್ತಿರಲಿಲ್ಲ.
ಯಾಕೆಂದ್ರೆ ಇಲ್ಲಿ ಉದ್ಯೋಗ ಕಷ್ಟದಲ್ಲೆಲ್ಲ ಸೇರಿಕೊಂಡು ಅವರದೇ ಯಾವಾಗಲೂ ಕರ್ತವ್ಯ ನಿರ್ವಹಿಸಿದ ಅವ್ರ ಜೊತೆ ನೀವು ಆ ಬಂಧನ ಈಗ ಬಂದು ಜೋಡಿಸಿದೀವಿ ಅಂದರೆ ಅವ್ರ ಜೊತೆ ನೀವುಗಳಿದ್ದಂಥ ಸಂದರ್ಭವನ್ನು ಮರೆಯೋಕ್ಕಾಗಲ್ಲ ಅಂತ. ಅದು ಒಂದು ಸುಸಂದರ್ಭ, ಆ ದೇವರೇ ಅವ್ರಿಗೆ ನಿರ್ಮಿಸಿಕೊಟ್ಟಂಥ ಒಂದು ಸಂದರ್ಭ ಅಂತ ಹೇಳ್ತಾ ನಾನು. ಈ ಒಂದು ನಿವೃತ್ತಿ ಜೀವನದಲ್ಲಿ ಅವರು ಎಷ್ಟೋ ಮಕ್ಕಳನ್ನು ಬೆಳೆಸಿ ಆ ಒಂದು ಪ್ರಜ್ಞಾವಂತರನ್ನಾಗಿ ಮಾಡಿದರೆ ಅವರೆಲ್ಲರ ಆಶೀರ್ವಾದ ಇವರ ವೃತ್ತಿ ಜೀವನವನ್ನು ಚೆನ್ನಾಗಿರಲಿ ಅಂತ ಹೇಳ್ತಾ, ಮತ್ತು ಅವ್ರ ಮಕ್ಕಳು ಅವ್ರ ಶ್ರೀಮಂತರಿಗೆ ದೇವರು ಆಯುರಾರೋಗ್ಯ ಈಶ್ವರನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಕೂಡ ಇವ್ರ ಜೊತೆ ಕಳೆದಂಥ ದಿನಗಳು ತುಂಬ ಇದಾಗಿ ಸುಖಮಯವಾಗಿತ್ತು ಅಂತ ಹೇಳ್ತಾ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಆಶಿಸ್ತಾ ನಾನು ಈ ಸಂದರ್ಭದಲ್ಲಿ ಮಾತನಾಡೋ ಅವಕಾಶ ಎಲ್ಲರಿಗೂ ಒಲಿಸಿ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೂ ಐಸೆ ಮಾಸ್ಟರ್ ಗಣೇಶ್ ಸಾಹಬ್ ಮಹಪೂತ್ ಬ್ರಹ್ಮ ಅವರು ಲಾಸ್ಟ್ ಬಿ ಐಸೆ ಮಾಸ್ಟರ್ ಅವ್ರಿಗೆ ನಾಮಕ್ಕೆ ಬರಾಬರಿನೋ ಗುರು ರಾಜ್ ಕರ್ಕೋ ನಾಮ ಹಾಕಿಸಕ ಗುರು ಕಾ ಪರಸ್ ನಿಭಾ ಕರ್ಚಾರಿ ಅವ್ರ ಸ್ಟಾಫ್ ತಂದುರುಸ್ತ ರಹೆ ಅವರು ಜಿಂದಗಿ ಗುಜಾರ ತಂದೆಗೆ ಎಷ್ಟು ಕಷ್ಟ ಆಗ್ತಿದೆಯೋ ನನಗೂ ಅಷ್ಟೇ ಕಷ್ಟ ಆಗ್ತಿದೆ. ಅವರಿಗೆ 60 ವರ್ಷ ಅಂತ ನನಗೂ ನಂಬಕ್ಕಾಗಲ್ಲ, ಇದ್ರವ್ರು ಯಾರಿಗೂ ನಂಬಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಯಾರೇ ಜೊತೆಗಿದ್ರು ಕೂಡ ನನ್ನ ತಂದೆ ಒಬ್ಬ ನಾಯಕ, ಒಬ್ಬ ಹೀರೋ. ನನಗೆ ನನ್ ಯಾವುದೇ ಒಬ್ಬ ತಂದೆ ಆದರೂ ನನಗೆ ನಂಬಿ ನಿಂತಿಸ್ತೀನಿ ಅಂತ ಹೇಳಲ್ಲ. ಅವರು ಯಾವಾಗಲೂ ಅವರ ಕೆಲಸದಲ್ಲಿ ಅವರ ನಡವಳಿಕೆಯಲ್ಲಿ ನಮ್ಗೆ ಪ್ರೀತಿ ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಪ್ರತಿಯೊಂದರೂ ಕೂಡ ನಮ್ಮ ತಂದೆ ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೇನೆ. ಅವರು ಅವ್ರ ಹತ್ರ ಏನು ಇದ್ದಾದ್ರು ಕೂಡ ನನ್ನ ಅತ್ಯಂತ ಚೆನ್ನಾಗಿ ಕಾಣ್ತಿದ್ರೆ ಎಷ್ಟೇ ಕಷ್ಟ ಬಂದು ಕೂಡ ನಾನು ಸಸಿ ಬೀಸಿ ಹೋಗ್ಬೇಕಾದ್ರೂ ಅಷ್ಟೇ ಕೇವಲ 3-4 ಬಟ್ಟೆ ಇಟ್ಕೊಂಡು ನಮ್ಮನ್ನು ಅಷ್ಟು ಚೆನ್ನಾಗಿ ಮೌಲ್ಯಯುತವಾಗಿ ಬೆಳೆಸಿದ್ದಾರೆ. ಇವನ್ ನನ್ನ ತಮ್ಮನ ಕೂಡ ಅಷ್ಟೇ, ನಾವು ಅದನ್ನು ಯಾವುದೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ. ಅಲ್ಲಿ ಇವನ್ ಒಬ್ಬ ತಂದೆಯಾಗಿ ಒಬ್ಬ ವಿಶ್ವಮಾನವ ಅಂತ ಹೇಳ್ತೀನಿ, ಅವರು ಯೂನಿವರ್ಸಿಟಿ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಒಂದು ಯಾವುದೇ ಒಂದು ಜಾತಿ ಬರ್ದನೆ ಅವರು ವಿಶ್ವಮಾನವಾಗಿ ಈ ಒಂದು ಸ್ಕೂಲಲ್ಲಿ ಮತ್ತು ಎಲ್ಲರತ್ರನೂ ಕೂಡ ವಿಶ್ವಮಾನವಾಗಿರ್ತಾರೆ. ಇಲ್ಲಿ ಎರಡೇ ನಮ್ಮ ಮನುಷ್ಯತ್ವದಲ್ಲಿ ಎರಡೇ ಜಾತಿ, ಒಂದು ಗಂಡು ಒಂದು ಮತ್ತು ಹೆಣ್ಣು, ಅವರು ಎಲ್ಲರಿಗೂ ಸಮಾನತೆಯನ್ನು ಸಾರಿದರೆ ಅದೇ ರೀತಿ ಕೇವಲ ನನಗೆ ಮಾತ್ರ ತಂದೆಲ್ಲ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೂ ಅವರು ಶಿಕ್ಷಕರಾಗಿದ್ದಾರೆ ಅಂತ ಹೇಳ್ತೀನಿ. ನಾವು ಯಾರನ್ನೂ ಕೂಡ ನೆನೆಸ್ಕೊಳ್ಳೋ ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರ ಅನ್ನೋಕ್ಕೆ ನಮ್ಮ ತಂದೆ ಹೆಮ್ಮೆ ಅಂತ ಬರ್ತೀನಿ. ಯಾಕಂದರೆ ನಾವು ಯಾರು ನೆನೆಸ್ಕೊಳ್ಳಲ್ಲ ಪ್ರೌಢ ಶಿಕ್ಷಣ ಶಿಕ್ಷಕರು ನೆನೆಸ್ಕೊಳ್ಳಲ್ಲ, ಅದೇ ರೀತಿ ನಾವು ಕಾಲೇಜ್ ಶಿಕ್ಷಕರು ನೆನೆಸ್ಕೊಳ್ಳಲ್ಲ. ಒಬ್ಬ ಪ್ರಾಥಮಿಕ ಶಿಕ್ಷಕರು ಅಂತ ಹೇಳ್ಕೊಳ್ಳೋ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಕೂಡ ನನ್ನ ಫೇವ್ರೇಟ್ ಟೀಚರ್ ಅಲ್ಲ ಅಂತ ನೀವೆಲ್ಲರೂ ಕೂಡ ಹೇಳ್ತೀರಾ, ಪ್ರೈಮರಿ ಟೀಚರ್ ಅಂತ ಹೇಳ್ತೀರಾ. ಇವಾಗ ನಾನು ಕೂಡ ನನ್ನ ನೆಚ್ಚಿನ ಶಿಕ್ಷಕ ಅಂದರೆ ನಮ್ಮ ತಂದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಮೌಲ್ಯ ಅರಿತ ಶಿಕ್ಷಣವನ್ನು ನನಗೆ ಕಲ್ತಿದ್ದಾರೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಈವನ್ ನಾನು ಯಾರ ಹತ್ರ ಅವ ಯಾವತ್ತೂ ಅವ್ರನ್ನ ಏನು ಬೇಕಂತ ಕೇಳಿಲ್ಲ, ಬಟ್ ಅವರೇ ಕೂಡ ಯಾವತ್ತೂ ನಾನು ಇಲ್ಲೋದ್ರು ಕೂಡ ಅವ್ರ ಜೋಬ್ಗೆ ಕಿತ್ತಲ್ಲಿ ಹಾಕ್ಬಿಟ್ಟು ಹೋಗ್ತಿದ್ರು. ಅದು ನಮ್ಮ ತಂದೆಯ ವ್ಯಕ್ತಿತ್ವ. ಬಟ್ ಏನೇ ತಪ್ಪು ಮಾಡಿದ್ರು ಏನೇ ಕಿನ್ನಂತಿದ್ರು ಕೂಡ ನಿನ್ನ ಕೈಲಿ ಆಗುತ್ತೆ. ಅದೇ ರೀತಿ ನನ್ನ ತಮ್ಮಗಳು ಅಷ್ಟೇ, ಅವನು ಎಕ್ಸಾಮ್ ಕೂತ್ಕೋಬೇಕಾದ್ರೆ ಕಿನ್ನಂತೆ ಅವಳು ಬರಾಗ ನಾವಿಬ್ರು ಕೂಡ ಇರ್ಬೇಕಾದ್ರೆ ಅವರು ಸ್ಥೈರ್ಯವನ್ನು ತುಂಬುತ್ತಿದ್ರು. ಆ ಒಂದು ಸ್ಥೈರ್ಯ ನಮ್ಮನ್ನು ಈ ರೀತಿ ಮುಂದಕ್ಕೆ ಬರುತ್ತೆ. ಆದರೆ ಮೇಡಮ್ ಹೇಳಿದಾಗೆ ನಾವು ಯಾವುದೇ ರೀತಿ ಯಾವುದೇ ಎಕ್ಸ್ಪೆಕ್ಟ್ ಮಾಡಿದ ನನ್ನ ತಂದೆ ಅವತ್ತು ಕೂಡ ಅದೇ ಒಂದು ಮಾತು ಹೇಳಿದೆ, ನೀವು ಚೆನ್ನಾಗಿದೆ ಡ್ಯಾಡಿ, ನಾವೆಲ್ಲರೂ ಚೆನ್ನಾಗಿರ್ತೀವಿ, ನಿಮ್ಮ ಒಂದು ಆತ್ಮಸ್ಥೈರ್ಯ ಇದು ನಿಮಗೆ ಇಟ್ ಇಸ್ ನಾಟ್ ಎಂಡ್, ಇಟ್ ಇಸ್ ಬಿಗಿನಿಂಗ್ ಆಫ್ ಯುವರ್ ಲೈಫ್. ಇದು ಕೇವಲ ಇದು ಎಂದಲ್ಲ, ಇದು ನಿಮಗೆ ಇದು ಹೊಸ ಥರದ ಲೈಫ್ ನಿಮಗೆ. ಇದನ್ನು ನಾವು ಖುಷಿ ಪಡ್ಕೊಂಡು ಎಲ್ಲರ ಜೊತೆನೂ ನೀವು ಹೇಗೆ ವಿಶ್ವಮಾನವಾಗಿದ್ದೀರಾ ಅದೇ ರೀತಿ ಎಲ್ಲರ ಜೊತೆ ಇದೇ ರೀತಿ ನಿಮ್ಮ ಒಂದು ನಗು ನನಗೆ ಎಲ್ಲೋದು ನಾನು ಮಿಸ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಆಫೀಸಲ್ಲಿ ಕೂತ್ಕೊಂಡ್ರು ಕೂಡ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ತಂದೆ ಒಂದು ಕಾಲ್ ಮಾಡಿದಾಗ ಅಥವಾ ನಾನು ಎಲ್ಲೋ ಹೊರಗಡೆ ಹೋದಾಗ ಒಂದೇ ಒಂದು ಕಾಲ್ ಮಾಡಿದಾಗ ಎಲ್ಲಿದೆಯಾ ಊಟ ಆಯ್ತಾ ಅಂತ ಯಾರು ಕೇಳಲ್ಲ. ಒಬ್ಬ ತಂದೆ ಮಾತ್ರ ಕೇಳಕ್ಕೆ ಸಾಧ್ಯ, ಪ್ರತಿಯೊಬ್ಬ ಮಕ್ಕಳುಗಳು ಕೂಡ ತಂದೆ ಮಾತ್ರ ಕೇಳಕ್ಕೆ ಸಾಧ್ಯ. ಯಾಕಂದ್ರೆ ಅದೊಂದು ಮಾತು ಇರುತ್ತಲ್ಲ, ಎಲ್ಲಿದೆಯಾ ಊಟ ಮಾಡ್ದ ತಿಂಡಿ ಮಾಡ್ದ ಅಂತ ಕೇಳಿದಾಗ ಆ ಒಂದು ಡೈಲಿ ಸಿನಾರಿಯೋನು ಕೂಡ ಚೇಂಜ್ ಆಗ್ತಾ ಹೋಗ್ತದೆ ನಮ್ಮ ಲೈಫಲ್ಲಿ. ಅಷ್ಟು ಇನ್ಸ್ಪಿರೇಷನ್ ಅಂತ ಹೇಳಿ ಎಷ್ಟು ಮಾತಾಡಬೇಕು ಮಾತಾಡ್ತಾನೆ ಹೇಳ್ತೀನಿ. ಯಾಕಂದ್ರೆ ಬೇರೆಯವ್ರು ಕೂಡ ಮಾತಾಡಬೇಕು. ನನ್ನ ತಂದೆ ನನ್ನ ಹೀರೋ, ಮುಂದೆ ನನ್ನ ಹೀರೋ, ನನ್ನ ಸ್ವೀರ್ತನ ಕೂಡ ನನ್ನ ಹೀರೋ. ತುಂಬ ಕಷ್ಟ ಆಗುತ್ತೆ ಅವರು, ಅವ್ರಿಗೆ ಇನ್ನೂ ಏಜ್ ಆಗಿಲ್ಲ ಅಂದರೆ ಕಾಣಿಸುತ್ತೆ, ಅವ್ರ ಮುಂದೆನೇ ಏಜ್ ಆಗಬಾರ್ದು ಅಂತ ನಾನು ಬಯಸ್ತೀನಿ. ಸುಮಾರು ಬನ್ನಿ ಮೇಡಮ್ ಸರ್ ಬನ್ನಿ ಬನ್ನಿ ಹಿರಿಯ ಪ್ರಾಥಮಿಕ ಶಾಲೆ ನೊರಕಿಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ನೀಡಿ ನಾಳೆ ಅವರು
ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಇದು ಸರ್ಕಾರಿ ನೌಕರರು ಅಂತ ಸರ್ವೇ ಸಾಮಾನ್ಯ. ಜಾಯಿನ್ ಆಗ್ತೀವಿ ಡ್ಯೂಟಿಗೆ, ಅದೇನು ಕಳೆದಾಗ ಗೊತ್ತಾಗಲ್ಲ, ನಿವೃತ್ತಿಯಾಗಿ ಮನೆಗೆ ಹೋಗ್ಬೇಕಾಗುತ್ತೆ, ಸರ್ಕಾರದ ನಿಯಮ, ಏನು ಮಾಡೋಕ್ಕಾಗಲ್ಲ. ಅದು ಇದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮಿಂದ ನಾವು ಏನು ಕರ್ತವ್ಯ ನಿರ್ವಹಿಸಿದ್ದೀವಿ, ನಮ್ಮ ಆತ್ಮತೃಪ್ತಿಯಾಗಿದ್ದರೆ ಅಷ್ಟೇ ಸಾಕು, ಯಾರು ಹೊಗಳಬೇಕಾಗಿಲ್ಲ, ಏನು ಮಾಡಿಲ್ಲ. ನಮ್ಮ ಆತ್ಮ ತೃಪ್ತಿಯಾಗಿರಬೇಕು, ನಾವು ಮಾಡಿದಂಥ ಸೇವೆ ಉತ್ತಮವಾಗಿದೆ ಹೇಗಿದೆ, ಯಾಕಂದರೆ ನಮ್ಮ ಆತ್ಮ ಇದೆಯಲ್ಲ, ಅದು ನಮ್ಗೆ ಹೇಳುತ್ತೆ, ಖಂಡಿತವಾಗಿ ಹೇಳ್ತೆ. ಇವತ್ತು ಅವರು ನಗ್ನಂತಾ ಇದ್ದಾರೆ ಅಂತಂದರೆ ಸಂತೋಷವಾಗಿದ್ದಾರೆ ಅಂತಂದರೆ, ನಾನು ನೋಡಿದ್ದೀನಿ ಅಲ್ಲಿ ಈ ಸಿ ಒ ಸುಮಾರು ಒಂದು 15 ವರ್ಷ ಅವ್ರ ಜೊತೆ ಕೆಲಸ ಮಾಡಿದಾಗ ನಾವು ನೋಡಿದ್ದೀವಿ, ಕೊಟ್ಟಾಗ ಭಾಳ ಆತ್ಮೀಯತೆಯಿಂದ ತುಂಬ ನಮ್ಮ ಸೇವೆಯನ್ನು ಅವರು ನೀಡಿದ್ದಾರೆ. ಹಾಗಾಗಿ ಅವರು ಒಳ್ಳೆಯ ಮುಂದಿನ ಜೀವನನೂ ಕೂಡ ಅವ್ರದ್ದು ಒಂದು ಒಳ್ಳೆಯ ಆಗಲಿ, ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಉತ್ತಮ ನಿವೃತ್ತಿ ಜೀವನ ನಡೆಸಲಿ ಅಂತ ಶುಭ ಹಾರೈಸ್ತಾ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಆಹ್ವಾನಿಸಿ ಇಲ್ಲಿ ಒಂದು ಮಾತಾಡಿ ಅಂತ ಹೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರಜಿಯಾ ಸುಲ್ತಾನ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಮೇಡಮ್ ಅವರು ನಮಗೆ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಆತ್ಮೀಯ ನನ್ನ ಈಗ ಸಹೋದ್ಯೋಗಿಗಳೇ, ಏನು ಇವತ್ತು ಇಲ್ಲೊಂದು ನಮ್ಮ ಸಹೋದ್ಯೋಗಿಗಳಾದಂತ ಶ್ರೀಯುತ ಗುರುಳಾಚಾರ್ಯ ಅವರ ನಿವೃತ್ತಿ ವಯೋನಿವೃತ್ತಿ ಒಂದು ಸಮಾರಂಭವನ್ನು ಏರ್ಪಡಿಸಿಕೊಂಡಿರುತ್ತೀವಿ. ಈ ಒಂದು ವೇಳೆಯಲ್ಲಿ ನಮ್ಮ ಈಗ ಐಸುವಸರ ಹೇಳಿದಂತೆ, ನಿಜಕ್ಕೂ ನಮ್ಮ ಗುರುಳಾಚಾರ್ಯ ಅವರು ಒಂಥರ ಫ್ರೆಂಡ್ಲಿ ಇದು ನೇಚರೇ ಅವ್ರದ್ದು. ಯಾವತ್ತೂ ನಾನು ಒಂಥರ ದೊಡ್ಡವನು ಆ ಥರ ಬರ್ತಾನೆ ಇರಲಿಲ್ಲ ಅವರಲ್ಲಿ, ಯಾವುದೇ ಒಂದು ಮಾಹಿತಿ ಕೇಳಿ ಆಯಿತು ಸರ್ ಕೊಡೋಣ ಅಂತ ಇಡೀ ನಮ್ಮ ಕ್ಲಸ್ಟರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇದ್ದಿದ್ದು ಮಾಹಿತಿಗಳು ಫಸ್ಟ್ ಬರ್ತಾ ಇದ್ದಿದ್ದೆ ಅವ ಆಶಾನೆಯಿಂದ ನನ್ನಕ್ಕೆ ಗೇಟಿಂದ. ಅದು ಅವರ ಒಂದು ಮುದ್ದಾದ ಬರವಣಿಗೆ ಮೂಲಕ ಮಾಹಿತಿಗಳು ನಮಗೆ ತಲುಪಿಸ್ತಿದ್ರು. ಯಾವುದೇ ಒಂದು ಅವ್ರಿಗೆ ಕೆಲಸ ಹೇಳಿ ಅದನ್ನು ಚಾಚು ತಪ್ಪದೆ ಅದು ಸಮಯಕ್ಕೆ ಸರಿಯಾಗಿ ಅವರು ಅದನ್ನು ನಿರ್ವಹಿಸ್ತಾ ಇದ್ರು. ನಿಜಕ್ಕೂ ಅವರು ಒಂದು ಇನ್ನ ಅವರ ಒಂದು ಈ ಸೇವೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸೋರು ಅಂತ ನಾನು ತುಂಬ ಭಾವಿಸ್ತೀನಿ. ಮತ್ತು ಈಗ ನಾಳೆ ಏನೋ ಅವರು ವಯೋನಿವೃತ್ತಿ ಹೊಂದಿರ್ತಾ ಇದ್ದಾರೆ, ಮುಂದಿನ ಅವರ ಜೀವನ ಅವರ ಕುಟುಂಬದೊಡನೆ ಒಳ್ಳೆ ಅವರ ದೇವರವರಿಗೆ ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ನನಗೆ ಒಂದು ಎರಡು ಮಾತು ನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ನಾನು ಇವತ್ತು ಮಾಸ್ಟರೇ ಕನ್ನಡದಲ್ಲಿನೆ ತುಟ್ಟಿ ಪುಟ್ಟಿ ಕನ್ನಡದಲ್ಲಿ ಹೇಳ್ತೀನಿ, ಅಷ್ಟು ಕನ್ನಡ ಬರಲ್ಲ, ಯಾಕಂದ್ರೆ ಪುಟ್ಟಗಳಿಗೆ ಹಿಂದಿ ಬರಲ್ಲ. ಇವತ್ತು ಏನಂದ್ರೆ ನನಗೆ ತುಂಬ ಇವತ್ತು ಸಂತೋಷವಾದೂ ದಿವಸ ಒಂದು ಕಡೆ, ಒಂದು ಕಡೆ ದುಃಖದೂ. ಆ ದುಃಖದಲ್ಲಿ ಬಂದು ಸೇರಿಬಿಟ್ರೆ ಹೋಗಲೇಬೇಕು, ಯಾವತ್ತರ ಯಾವತ್ತರ ಹೋಗಲೇಬೇಕು, ಬಂದ ತಕ್ಷಣ ಹೋಗಲೇಬೇಕು. ಅಷ್ಟು
ಇದರಲ್ಲಿ ಡಿಸ್ಟೆನ್ಸಲ್ಲಿ ಅವ್ರು ಏನೇನು ಮಾಡಿದ್ದಾರೆ, ಏನೇನು ಇದು ಮಾಡಿದ್ದಾರೆ. ನಂದು ಇವ್ರದ್ದು ಬರೀ ಕೆ ಎಸ್ ಕ್ಯೂನಲ್ಲಿ ಇವ್ರದ್ದು ನಾವು ಮೀಟಾಗಿದ್ದೀವಿ. ಅಲ್ಲಿ ಹೋಗಿ ನಾನು ಇವ್ರದ್ದು ಏನು ಸ್ವಭಾವ ಏನು ಅಂತ, ಚೆನ್ನಾಗಿ ತಿಳ್ಕೊಂಡು ಮನುಷ್ಯ ಏನು ಅಂತ ಮೂರು ದಿವಸದಲ್ಲಿ ಅವ್ರಿಗೆ ನಾನು ಅದು ವಜ್ರಿಗೆ ಒಂದ್ಸತಿ ಚಿನ್ನಗೆ ಒಂದು ಸುದ್ದಿರುತ್ತೆ, ಅದು ಇದು ಗೋಲ್ಡ ಹಾಗೆ ನಾನು ಅವ್ರಿಗೆ ಒಂದು ನಿಮಿಷದಲ್ಲಿ ನೋಡ್ಕೊಂಡ್ಬಿಟ್ಟೆ. ಮೂರು ದಿವಸದಲ್ಲಿ ಎಂಥ ಮನುಷ್ಯ ಎಂಥ ಸ್ವಭಾವ ಅಂತ, ಅದೆಲ್ಲರ ಜೊತೆಯಲ್ಲಿ ಯಾರು ನಡ್ಕೊಳ್ತಾ ಇದ್ರು ಅಂದರೆ ನಮ್ದು ಅದೃಷ್ಟ ಏನಂದರೆ, ನಾನು ಯಾವಾಗ ನಾನು ಡ್ಯೂಟಿಗೆ ಸೇರಿದೆ ಆವಾಗಲಿಂದ ಎಲ್ಲರೂ ಕನ್ನಡ ಟೀಚರ್ಗಳು ಅದೇನು ದೇವ್ರ ಕೃಪ್ಯಾನು ಅವ್ರದ್ದೆಲ್ಲ ಸ್ವಭಾವ ಏನು, ನಮ್ಮ ಉರ್ದು ಸ್ಕೂಲಲ್ಲಿ ಒಳ್ಳೆ ಟೀಚರ್ಸ್ಗಳೆಲ್ಲ ಬಂದು ಸೇರಿದ್ದಾರೆ. ನಮ್ಮ ಹಳ್ಳಿನಲ್ಲಿನೂ ಅಷ್ಟೇ, ನಮ್ಮ ಮೂರು ಟೀಚರ್ಸ್ ಹಾಗೆ ಇದ್ದರು. ಅವು ಇವ್ರದ್ದು ಸ್ವಭಾವ ಅಂದರೆ ಜೆಂಟ್ಸ್ ಇವ್ರ ಜೊತೆ ನಾನು ಇವ್ರದ್ದೆ ಒಬ್ಬರೇ ನಾನು ಮಾಡಿದ್ದು. ಪಾಪ ಮಕ್ಕಳಿಗೆ ಹೇಗೆ ಮಾಡ್ತಾಯಿದ್ರು, ಮಕ್ಕಳಿಗೆ ಮಕ್ಕಳ ಜೊತೆ ಹೇಗೆ ನಡವಳಿಕೆ ಮಾಡ್ತಾಯಿದ್ರು, ಟೀಚರ್ಗಳ ಜೊತೆಯಲ್ಲಿ ಹೆಂಗಿದ್ರು ಅಂತೂ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನಾನು ಹೋಗಿ ಕೂತಿದ್ದು ನನಗೆಲ್ಲ ನನಗೆ ಕೇಳಿಸ್ಕಿದ್ದು ಎಲ್ಲ ಬಾಣ್ದೆಲ್ಲ ಕ್ಲೀನ್ ಮಾಡಿ ದೋಷ ಟಿಫನ್ ಕೊಡ್ತಾರೆ ಹಂಗೆ ಕೊಟ್ಟು ಕಳಿಸಿದ್ರು. ಅದು ಓದೋದು ಮಕ್ಕಳ ಜೊತೆಯಲ್ಲಿ ಅವ್ರು ವಾತಾವರಣ ಮಾಡ್ತಾಯಿದ್ರು ನನಗೆ ತುಂಬ ಇಷ್ಟ. ಇಲ್ಲಿಗೆ ಬಂದು ನಾನು ಹೇಳಿದ ತಕ್ಷಣ ರಜಾ ಮೇಡಮ್ ಅವರು ನೀವು ಹೋಗ್ಬಿಡಿ ಎಲ್ಲಿಗೆ ನಲ್ಲಿಗೆ ಹೋಗಿ ಸೇರ್ಕೊಳ್ಳಿ ಅಂದರು. ಅವರು ಆ ಸ್ಕೂಲ್ಗೆ ಹೋಗ್ಬಿಡಿ ಸುಮ್ಮನೆ ಅಂದರು. ನಾನು ಹೇಳಿ ನಾನು ಹೋಗೋದು ಬಿಡೋದಲ್ಲ, ನನ್ನ ಟೀಚರ್ ಜೊತೆ ರಜಿಯಪ್ಪ ಮೇಡಮ್ ಇದ್ರು, ಅವರಂತೂ ಅವ್ರಿಗೆ ತಮ್ಮನೂ ಇಲ್ಲ ಒಂದು ರೈಟ್ ಹ್ಯಾಂಡ್ ಅಂತ ಇವ್ರು ಇಟ್ಕೊಂಡಿದ್ರು. ಅವ್ರಿಗೆ ಇವ್ರು ಎಷ್ಟು ಚೆನ್ನಾಗಿ ಮುನ್ನಾಡ್ಕೊಳ್ತಾರೆ. ಇವ್ರಂತೂ ಹೇಳಿ ಬಾಯಿನೇ ಅವ್ರದ್ದು ಅವ್ರದ್ದು ಬಾಯಿ ನೋಡ್ತಾ ಇದ್ರು, ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವ್ರ ಬಾಯಿ ಬಿಡ್ತಾ ಇದ್ರು. ವಿದ್ಯಾಸಣ್ಣರು ಆ ಪ್ರೀತಿ ವಿಷಯದಿಂದ ಏನ್ ಮಾಡ್ತಾ ಇದ್ರು ನನಗೆ ತುಂಬಾ ಇಷ್ಟನೂ ಆಗ್ತಾ ಇತ್ತು. ಒಂದ್ ತಮ್ಮ ತಂಗಿ ಅಣ್ಣ ಜೊತೆ ಹೆಂಗು ಬಾಳ್ಕೊಡ್ತಾ ಇದ್ರು ಹಂಗೆ ಇಬ್ರು ಬಾಳ್ಕೊಡ್ತಾ ಇದ್ರು, ನನಗೆ ಅದು ಇಷ್ಟ ಆಗ್ತಾ ಇತ್ತು. ಆಮೇಲೆ ಅವರು ಒಂದ್ಸತಿ ನಮ್ಮ ಮಾಸ್ಟರ್ ಏನು ಮಾಸ್ಟರ್ ಇವು ಅಂತ ಯಾವತ್ತೂ ಮೇಲೆ ಹೋಗಿ ಕುಡಿಸ್ತಾ ಇದ್ರು. ಕೆಳಗಡೆ ಒಂದಿಷ್ಟೆಪ್ಪು ತಗ್ದಿಲ್ಲ ಅವ್ರು ಇವತ್ತೂ ಈ ಕಾಲದ್ದು ಅಂತ ಅಷ್ಟೇ. ಆ ಮಾಸ್ಟರ್ ಮೇಲೆ ಅವ್ರಿಗೆ ಅಭಿಮಾನ ಇತ್ತು. ಎಲ್ಲರೂ ಬಂದು ಬರಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ಹಂಗೆ ಬರಲ್ಲ. ಅದೇನು ಅವ್ರು ಗಳಿಸಿರೋದು ಆ್ಯಕ್ಚುಲಿ ನಾವೇನಿಲ್ಲ, ಅವ್ರು ಗಳಿಸಿರೋದು. ಅವರು ಮಾಡ್ತಾ ಇತ್ತು ಏನು ಇರೋಕ್ಕಾದ್ರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಾಸ್ತಾರೆ, ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರು ನನಗೂ ಅಷ್ಟ ಅವರು ನಮಸ್ಕಾರ ಅಂತ ಹಿಂಗೆ ಮಾಡ್ತಾ ಇದ್ರು ಹೊರತು ನಮಸ್ಕಾರ ಮೇಡಮ್ ಅಂತ ಹಿಂಗೆ ಅಲ್ಲಿಲ್ಲ. ನನ್ನ ಮೇಲೆ ಅವರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ಬಾಯಿಲಿಂದು ಎಲ್ಲಿದ್ರು ನಾನು ಕೇಳ್ಕೊಳ್ತಾನೆ, ಎಲ್ಲಿದ್ರು ನೀವು ಕಾಣ್ತೀಯ ಅಂತ ಏನು ಅಂತ ಮಗ್ಲ. ಇನ್ನೂ ಎಷ್ಟು ಸತಿ ಎಷ್ಟು ಇನ್ನೂ ತುಂಬ ಇದೀವಿ ಹೇಳೋದು. ಈತಕ್ಕೆ ಸೇರಿ ಚಿಕ್ಕದು ಸ್ವೀಟ್ಸ್ ಶಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅದು ಕನ್ನಡದಲ್ಲಿ ಬರ್ತಾ ಇಲ್ಲ, ಆ ಗ್ರಾಮರ್ ಏನಾಗ್ತಾ ಇದೆ ಗೊತ್ತಿಲ್ಲ, ಏನಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಚ್ಕೋಬೇಕಾದ್ರೆ ಗ್ರಾಮರ್ ಒಂಚೂರು ಇಂಪಾರ್ಟೆಂಟ್ ಇಲ್ಲ. ಇಷ್ಟು ಹೇಳಿದ್ದು ನೀವು ನಮಗೆ ಖುಷಿ, ಯಾಕಂದ್ರೆ ನೀವು ನಮ್ದುಗೆ ನಿಮ್ದುಗೆ ಅಂತ ಹೇಳಿದ್ದು ಕನ್ನಡ ಇಷ್ಟು ಮಾತಾಡ್ತಿರೋದು ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನನಗೆ 15 ದಿವಸ ಇದೆ, ಏನು ಗೊತ್ತಿಲ್ಲ ಅಫೆಕ್ಷನ್ ನನಗೆ ಅಯ್ಯೋ ಮೂರ್ ನಾಲ್ಕು ಕಾರ್ಯಕ್ರಮ ಇದೆ, ಆ ಡೇಟ್ಗೆ ನಮ್ದು, ಈ ಡೇಟ್ಗೆ ಅವ್ರದ್ದು, ಕೊನೆ ದಿವಸ ಇದು ಆಫೀಸಿಂದು ಅಂದ್ರು. ನಾನು ಹೇಳಿದೆ ನನಗೆ ಕರೆದ್ರೆ ಬರ್ತೀನಿ, ಕರೆದಿಲ್ಲಾದ್ರೆ ಏನು 20 ಮೂವತ್ತನೇ ಮೂರನೇ ತಾರೀಕಿಗೆ 31 ತಾರೀಕಿಗೆ ನೀವು ಹೇಳ್ಬಿಡಿ 4 ಗಂಟೆಗೆ ಹೋಗಿ ನಾನು ಆಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ, ಅವ್ರ ಊಟಕ್ಕೆ ಏನು ಬೇಕು ಸಿಗಲ್ಲ ನಾನು ಅಂತ ಅದನ್ನು ಹೇಳಿದೆ. ಈಗ ಕರೆಕ್ಟ್ 3 ಗಂಟೆಗೆ ಬಂದ್ಬಿಟ್ಟೆ ಅವ್ರ ಮನೆಯಲ್ಲಿ. ರಿಟೈರ್ಮೆಂಟ್ ಅಂದರೆ ನೀವೇ ಬರಬೇಕು, ಯಾರು ಕರೆಯಲ್ಲ. ತುಂಬಾ ಸಂತೋಷ ಆಯ್ತು ದೇವ್ರ ಇವ್ರಿಗೆ. ಹಂಗೆ ನಮ್ಮ ಹಿಂದೂ ಸ್ಕೂಲ್ನಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಅವರು ಮುಸ್ಲಿಮ್ಸ್ ಅಂತ ತಿಳ್ಕೊಂಡಿರಲಿಲ್ಲ. ತುಂಬಾ ಜನ ಅಭಿಮಾನ ಇರ್ತಾರೆ ನಮ್ಗು ಹರಳಿ ಮೇಲೆ ಒಂದು ದಪ್ಪ ಮೇಲೆ ಬ್ರಾಹ್ಮಣ ಇದ್ದು ಅಷ್ಟು ಮಾಡ್ಕೊಳ್ತಾ ಇದ್ರು ಹಾಗೆ ಬಾರಿಸ್ತಾರೆ. ಕನ್ನಡ ಸ್ಕೂಲ್ ಅಂತ ಮುಸ್ಲಿಂ ಮಕ್ಕಳು ಅಂತ ತಿಳಿದಿಲ್ಲ, ಅದೇ ನನಗೆ ತುಂಬಾ ಅಭಿಮಾನ. ಅದ್ ನಮ್ಗೆ ಯಾವತ್ತೂ ಮರೆಯಲ್ಲ, ಯಾಕಂದ್ರೆ ನಮ್ಮ ಮಕ್ಳಿಗೆ ಅವರಿಗೆ ಆಚಾರ ಅಂತ ತಿಳ್ಕೊಂಡೇ ಇಲ್ಲ. ನಮ್ಮ ಮಕ್ಕಳು ಅಂತ ಕನ್ನಡದಲ್ಲಿ ಸಂತೋಷ
ಮಜ್ಜಿ ಹೇಳ್ಕೊಡ್ತಾನೆ. ಯಾರು ಟೀಚರ್ ಆಬ್ಸೆಂಟ್ ಇದ್ರೆ ಅವ್ರು ಇಸ್ಕೊಂಡು ಮಕ್ಕಳಿಗೆ ಕೂರ್ಸ್ಕೊಂಡು ಮಗಿ ಹೇಳೋದು, ಇದು ಟೇಬಲ್ಸ್ ಎಲ್ಲ ಹೇಳೋದು, ನನಗೆ ಏನು ಒಂಥರ ಆಗ್ತಾ ಖುಷಿ ಆಗ್ತಾ ಇತ್ತು ನೋಡ್ತಾ ಇದ್ರೆ ಎಲ್ಲ. ನಾನು ಅಬ್ಸರ್ವ್ ಮಾಡೋದು ಮಾಸ್ಟರ್ಗೆ ಯಾವತ್ತರ ಫಂಕ್ಷನ್ಗೆ ಏನಾರ ಕಾರ್ಯಕ್ರಮ ಆದ್ರೂ ನೋಡಿ ಶೇರ್ ತುಂಬ ಚೆನ್ನಾಗಿ ಅಯ್ಯೋ ನಾನು ಹಿಂದು ಯಾರೋ ಸಿಂಗೆ ಶೇರ್ ಮಾಡೋದು ಅಂತ ಅಭಿಮಾನ ಇರ್ತೀನಿ. ಆ ಮನುಷ್ಯರ ಜೊತೆ ನನ್ನ ಹಾಸ್ಟೆಲ್ ಜೊತೆ ಎಲ್ಲದಕ್ಕೂ ಶೇರ್ ಆಗ್ತದೆ. ಚೀಟಿಗೂ ನಾನು ಶೇರ್ ಏನಕ್ಕೂ ನಮ್ಮ ಮುಸ್ಲಿಮ್ಸ್ ಅಸೋಸಿಯೇಷನ್ ಏನಕ್ಕಿದೆ ಅಸೋಸಿಯೇಷನ್ ಆಗ್ತಾ ಇದ್ರು ಬಂದಿ ಪೂರ್ತಿ ಅಂತ ಹೇಳಿ ಬಿಲ್ಕಿಸ್ ಮೇಡಮ್ ಮುಸ್ಲಿಮ್ಸ್ ಹಿಂದೂ ಅದೆಲ್ಲ ಬಿಟ್ಟಾಕಿ ಅದೆಲ್ಲ ಮುಸ್ಲಿಮ್ಸ್ ಮಕ್ಕಳು ತಗೊಂಡಿರ್ಲಿಲ್ಲ. ಅವ್ರು ಮಾಡಿರೋದು ಸ್ಯಾಕ್ರಿಫೈಸ್ ನಮ್ಮ ಮಕ್ಕಳಿಗೆ ನಮ್ಮ ಟೀಚರ್ಸ್ಗಳಿಗೆ ನಮ್ಮ ಅಸೋಸಿಯೇಷನ್ಗೆ ಮಾಸ್ಟರ್ ಇಲ್ಲಿಂದ್ರು ಅಂತ ನಾನು ಹೇಳ್ತಾನೆ. ನಾನು ಮಾಡಿದ್ದು ಯಾಕೆ ಯಾರು ನಗ್ತಾ ಇದ್ದಾರೆ ನನ್ನ ಕಡ ಹೇಳ್ತೀನಿ ಅಂದ್ರೆ ಅವ್ರ ಮಕ್ಕಳಲ್ಲಿ ಚಿಕ್ಕ ಸಂಸಾರ ಚೌಕ ಸಂಸಾರ ಆಗಿ ಅವ್ರ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ, ಅವ್ರಿಗೆ ಐಶ್ವರ್ಯ ಕೊಡ್ಲಿ, ಹೆಲ್ತ್ ಕೊಡ್ಲಿ, ಅವ್ರ ಮನೇಲಿ ಅಫೆಕ್ಷನ್ ಪ್ರೀತಿ ತಂದೆ ಮಗದಲ್ಲಿ ಬರ್ಲಿ. ಅವ್ರಿಗೆ ಇಲ್ಲಿದ್ರು ಅವ್ರ ಮಕ್ಕಳಿಗೆ ಒಂದ್ ನಾಲ್ಕು ನಾಲ್ಕು ಆಡಿ ಅಂತ ಆರೈಕೆ ನಡ್ಕೊಂಡು ಇವ್ರದ್ದು ಏನ್ ಹೆಸರು ಕೀರ್ತಿಗೆ ತಗೊಂಡ್ ಬರ್ಲಿ ಅಂತ ನಾವು ದೇವ್ರದ್ದು ಅಪ್ಪಾಸ್ತೀವಿ. ಇಲ್ಲ ಮನಿ ಅಂತೂ ಇದೆ ಅದ್ ಬೇಡ, ಈಗ ಅವ್ರಿಗೆ ತಂದ್ರುಸ್ತಿ ಏನೇನೇ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಅಲ್ಲ ಐಶ್ವರ್ಯ ಅದು ಅಭಿಷೇಕ ಹೆಂಡತಿ ಅವ್ರಿಗೆ ಏನು ಮಾತಾಡಿದೀನಿ ಅಂದ್ರೆ ಕ್ಷಮಿಸಿ ಇಷ್ಟು ಹೇಳಿ ನನ್ನ ಮಾತಿಗೆ ಮಾತಿಗೆ ನನಗೆ ಪರ್ಮಿಷನ್ ಕೊಟ್ಟಿರೋ ಜಯ ಕರ್ನಾಟಕ ಜಯ ಜೋರಾಜ್ ಅವರಿಗೆ ಇದು ಮಾಡಿದ್ವಿ. ನಮ್ಮ ಕರ್ನಾಟಕದಿಂದ ನಾವು ಮಾಡ್ತೀವಿ ಒಳ್ಳೆ ಅದ್ದೂರ್ಯವಾಗಿ ಇನ್ಶಾ ಅಲ್ಲಾಹ್. ಅವಾಗ ನೀವು ಬನ್ನಿ, ನಿಮ್ಮ ಈ ಅನಿಸಿಕೆಗಳನ್ನ ಖಂಡಿತ ನೀವು ಎಲ್ಲರ ಜೊತೆ ಹಂಚ್ಕೊಳ್ಳಿ. ಅವ್ರ ಮೇಲೆ ಇಟ್ಟಿರುವಂತ ಅಭಿಮಾನ ಅಲ್ಹಮ್ದುಲಿಲ್ಲಾ ಒಳ್ಳೇದು. ಆಕ್ಚುಲಿ ಹಿ ಡಿಸರ್ವ್ಸ್ ಮೋರ್. ನೀವು ಏನ್ ಹೇಳಿದ್ರು ಅದಕ್ಕಿಂತಾನು ಜಾಸ್ತಿ ಡಿಸರ್ವ್ ಮಾಡ್ತಾರೆ ಸರ್. ಅದಕ್ಕೆ ಮಾಡಿ ನೀವು, ನಮ್ಗೆ ಖುಷಿ ಅನ್ಸುತ್ತೆ ಅದೆಲ್ಲ ಹೇಳಿದ್ರೆ. ನೀವು ನಮ್ಮ ಶಾಲೆಯಿಂದ ಹೋಗ್ತಾ ಇರೋದು ನಮ್ಗೆ ಅದು ಸಂತೋಷ ಇದೆ. ಬಟ್ ಅವರು ಇಷ್ಟು ಬೇಗ ರಿಟೈರ್ಡ್ ಆಗಿದ್ದಾರಲ್ಲ ಅಂತ ಅದೊಂದು ಸ್ವಲ್ಪ ಬೇಸರನೂ ಇದೆ. ಏನ್ ಮಾಡೋಕ್ಕಾಗುತ್ತೆ, 60 ವರ್ಷ ಆಗೇ ಬಿಡ್ತಾವೆ. ಸ್ವಲ್ಪ 64 ಇರೋದನ್ನ ಅದನ್ನ 68-9 ಮಾಡ್ಕೊಳ್ತಿದ್ರೆ ಜೊತೆಗೆ ಹೋಗ್ಬೋದಿತ್ತು. ಇಲ್ಲ ಜೊತೆಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮಾಷಾಅಲ್ಲಾ. ಈ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ಈ ಕಲರ್ ನೆನದು ಚೆನ್ನಾಗಿ. ಬಟ್ ಏನೋ ನನಗೆ ಅನ್ಸಿದ್ರು ಸಿನಿಮಾ ನನ್ಗೆ ಹೆಚ್ಚು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಇವ್ರಿಗೆ. ಇದು ನಂಗೆ ಇವ್ರು ಅವ್ರದ್ದು ರಿಸೆಪ್ಷನ್ ಅಲ್ಲಿ ಹಾಕಿದ್ರು ಅವ್ರು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿದ್ರು. ನಾನು ಅವತ್ತೆ ಹೌದಾ ಅವ್ರ ರಿಸೆಪ್ಷನ್ ಇವ್ರ ರಿಸೆಪ್ಷನ್ ಅಲ್ಲಿ ಅಂತೂ ನೀವು ತುಂಬಾ ಅವತ್ತೆ ಹೇಳಿ ಬಂದಿದ್ದೀರ ದಯವತ್ತು ನೀವು ಫೈನ್ ಆಗಿ ಕಾಣ್ತಾ ಇದ್ದೀರಿ ಅಂತ ಚೆನ್ನಾಗಿದೆ. ಕೊನೆಯ ದಿನದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಇನ್ನೂ ನಾಳೆ ಇದೆ. ನಮ್ಮ ಹಿರಿಯರು ಹಾಗೂ ಈ ಹಿಂದೆ ಶಾಲೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂಥ ಶಂ ಸದಸ್ಯರವರು ಇವತ್ತು ನಮ್ಮ ಜೊತೆ ಬೀಳ್ಕೊಡ್ತಿರೋದು ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಭಾವಿಸ್ತೇನೆ. ಅವರಿಗೆ ನಮಸ್ಕಾರ ಅಂತ. ಅದೇ ರೀತಿ ನಮ್ಮ ಕ್ಲಸ್ಟರ್ ಶಾಲೆಯ ಸಿ ಆರ್ ಪಿ ಆಗಿ ತುಂಬ ಅಸನ್ಮುಖಿ ಯಾರ ಜೊತೆ ಅವರೊಂಥರ ವಾಟ್ ನೀರಿದ್ದಾಗ ಎಲ್ಲರ ಜೊತೆಲೂ ಬೆಳೀತಾರವ್ರು ಅಂತ ಒಂದು ಒಳ್ಳೆಯ ಗುಣವನ್ನು ಇಟ್ಕೊಂಡು ಇಡೀ ನಮ್ಮ ಕ್ಲಸ್ಟರನ್ನು ಉದ್ಯೋಗ ಶಿಕ್ಷಕರನ್ನು
ಏಕ ದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂತ ಸಿ ಆರ್ ಪಿ ಹರಿಪುಲಾರ್ಗೂ ಸಹ ನಾನು ನಮಸ್ಕಾರ ತಿಳಿಸ್ತೇನೆ. ಹಾಗೆಯೇ ಈ ಶಾಲೆಯ ಮುಖ್ಯ ಶಿಕ್ಷಕರು ಮೊದಲು ಅವರು ಅವನ ಕಡೆ ಮೊಬೈಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈಗ ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಶಾಲೆ ಬಂದಾಗ ಸೊ ನಾನು ನಮ್ಮ ಶಾಲೆಯಲ್ಲಿ ಒಂದಕ್ಕಿನಲ್ಲೇ ಇದನ್ನು ಅನ್ನಕ್ಕಂಥ ಭಾವನೆ ನೂರಕ್ಕೆ ನೂರಿದೆ ಅಂತ ಒಂದು ಇದನ್ನ ಅವರು ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೂ ಸಹ ನಮಸ್ಕಾರ ಕೇಳ್ತೇನೆ. ಮತ್ತು ನಮ್ಮ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಹಿರಿಯವರು ರಜಿಯ ಮೇಡಮ್ರವರು ಅಲ್ಲೇ ಆ ಶಾಲೆಗೆ ಚೆನ್ನಾಗಿ ಉಳಿಸ್ಕೊಟ್ಟಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸುಮಾರು ಇದರಿಂದ ಯಾವುದು ಅಡೆಯಲ್ಲಿ ಎದುರಾರ್ ಗೇಟಿಂದ ಸಹಿತ ತಗೊಂಬಂದು ಆ ಶಾಲೆಯನ್ನು ಉಳಿಯ ಇಲ್ಲಿವರೆಗೂ ಉಳಿಸೋದಕ್ಕೆ ಅವರು ಅಡಿಗೋಲಾಗಿದ್ದರು. ಸರ್, ನಾ ಶಾಲೆ ಮುಖ್ಯದ್ದು ಫಸ್ಟ್ ಪ್ರಾರಂಭ ಮಾಡಿದವರು ನಮ್ಮ ಶಂಕಲೇಶ್ವರ ಅವರು. ತದನಂತರ ಅವರು ಅದನ್ನು ಹೆಗಲಿಗೆ ಹಾಕೊಂಡು ಆ ಶಾಲೆಯನ್ನು ತಗೊಂಬಂದರು. ನಂತರ ಅಶಿವ ಮೇಡಮ್ಮು, ಪ್ರಮೀನಾ ಮೇಡಮ್ಮು, ಈಗ ಸೀಮಾ ಅವರು, ನಾವು ಎಲ್ಲ ಜೊತೆಗೂಡಿ ಆ ಶಾಲೆಯನ್ನು ಇಲ್ಲಿವರೆಗೂ ಪ್ರಾರಂಭಿಸ್ಕೊಂಡ್ವಿ. ಆದರೆ ಅನಿವಾರ್ಯ ಕಾರಣ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮೆಲ್ಲರಿಗೂ ಪ್ರಜ್ಞಾವಂತರಾಗಿ ಎಲ್ಲರೂ ಗೊತ್ತಿದೆ, ಎಲ್ಲ ಇಂಗ್ಲೀಷ್ ವ್ಯಾಮೋಹ ಕಾನ್ವೆಂಟ್ ವ್ಯಾಮೋಹದಿಂದ ತಮ್ಮ ಮಕ್ಕಳನ್ನು ಹೊರಗಡೆ ಸೇರಿಸ್ತಾ ಇದ್ದಾರೆ. ಅದಕ್ಕೂ ಮಿಗಿಲಾಗಿ ಅಲ್ಲಿಯ ಒಂದು ಭೌತಿಕವಾಗಿ ಯುದ್ಧ ಮಾಡಬೇಕು ಅಂದರೆ ಬರೀ ಕೇವಲ ನಮ್ಮ ಶಾಲೆಯ ಮುಂಭಾಗದಲ್ಲಿರ್ತಕ್ಕಂಥ 8 ಕುಟುಂಬಗಳು, ಆ 8 ಕುಟುಂಬಗಳು ಒಂದು ಎಚ್ ಪಿ ಎಸ್ ಸಿಗೆ ಆಗ್ತಕ್ಕಂಥ ಮಕ್ಕಳನ್ನು ಕೊಡ್ಲಿಕ್ಕೆ ಆಗಲ್ಲ. ಆದರೂ ಸಹಿತ ನಾವು ಇಲ್ಲಿನ ಬೈಕಲ್ಲಿ ತೊಗೊಂಡೋಗಿ, ಬಸ್ಸಲ್ಲಿ ತೊಗೊಂಡೋಗಿ, ಆಟೋದಲ್ಲಿ ತೊಗೊಂಡೋಗಿ, ಆಟೋದಲ್ಲಿ ಪಾಪ ಸುಮಾರು ದಿನ ಇಲ್ಲಿ ನಮ್ಮ ಶಿಕ್ಷಕರು ಎಲ್ಲರೂ ಸಹಿತ ಶಿಕ್ಷಕರು ದುಡ್ಡನ್ನು ತಿಂಗಳಿಗೆ 2,000 ಕೊಟ್ಟು ಆ ಮಕ್ಕಳಿಗೆ ಬುಕ್ ಪುಸ್ತಕ ಪೆನ್ಸಿಲು ಏನು ಬೇಕೋ ಎಲ್ಲ ಸವಲತ್ತು ಸಹಿತ ಅವ್ರ ಮನೆಯಿಂದ ತರದಾಗಿ ಬ್ಯಾಗ್ ಸಮೇತ ಸಹಿತ ನಾವು ಕೊಟ್ಟು ಶಾಲೆಯನ್ನು ಉಳಿಸ್ಕೊಂಡಿದ್ದೆವು. ಆದರೆ ಅಲ್ಲಿ ಆ ಪರಿಸರ ಜಾಸ್ತಿ, ಎಷ್ಟು ದಿನ ನಾವು ಅದನ್ನು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಈ ಸರಿ ಶಾಲೆ ಮುಚ್ಚಿದೆ. ಅದು ತುಂಬ ನೋವಿದೆ ನಮಗೆ. ನಾವು ರಿಟೈರ್ಡಾಗಿ ಕೂಡ ಸರ್ಕಾರಿ ಕೆಲಸಕ್ಕೆ ಒಂದು ಪ್ರಾರಂಭ ಮತ್ತು ಹಂತ ಎರಡೂ ಇರುತ್ತೆ. ಯಾವುದೇ ಒಂದು ವಿಷಯಕ್ಕಾಗುತ್ತೆ, ಯಾವುದೇ ವ್ಯಕ್ತಿಗಾದರೂ ಅಷ್ಟೇ, ನಮ್ಗಾದರೂ ಅಷ್ಟೇ, ನಾವು ಜಾಬಿ ಸೇರಬೇಕಾದರೂ ಅಷ್ಟೇ ಸೇರಿದ್ವಿ. ಮತ್ತು ಗೌರವಿದ್ವಿ ಸರ್ಕಾರಿ ನಿಯಮ ಸರ್ ಹೇಳಿದ್ರು, ಸರ್ಕಾರದ ನಿಯಮದಲ್ಲಿ ಯಾರು ಸಹ ಇಲ್ಲಿ ಒಂದು ಕ್ಷಣನೂ ಸಹಿತ ಏನಿದೆ ನಿಯಮಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಾಗುತ್ತೆ. ಆ ನಡುವೆ ನಾವು ಏನು ನಮ್ಮ ಕರ್ತವ್ಯ ಅದನ್ನು ಚಾಚು ತಪ್ಪದೆ ನಡ್ಕೊಂಡು ನಮಗೆ ತೃಪ್ತಿ ಇದೆಯಾಗ ನಮ್ಮ ತೃಪ್ತಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಹೋದರೆ ಅವನು ನಿಜವಾಗ್ಲೂ ಸಹಿತ ನಿಜವಾದ ಒಂದು ನೌಕರ ಅಂತ ಒಂದು ಅನ್ನೋ ರೀತಿಯಲ್ಲಿ ನಮ್ಮ ಸರ್ ಹೇಳಿದರು. ಅದು ಅಕ್ಷರ ಸಹ ನಾನು ಸಹ ಅದನ್ನಂತೆ ನಾನು ಯಾವತ್ತೂ ಸಹಿತ ಶಾಲೆಗೆ ಹೋದಾಗ ಪ್ರಥಮ ಆಗಿ ಮೇಡಮ್ ಹೇಳಿದರು, ಇಲ್ಲಿಗೆ ಯಾಕಪ್ಪ ಬಂದು ಅಂತ ಹಿಂಗೆ ಅಂತ ಇದ್ರು ತಲೆ ಕಂಡು ಇಟ್ಕೊಂಡಿದ್ರು ಅಂತ. ಆ್ಯಕ್ಚುಲಿ ನನಗೆ ಆ ದಿನ ಹಂಗೆ ಅನ್ನಿಸ್ತು, ಹೇಗೆ ನಾನು ಇಲ್ಲಿ ಒಂದು ಕೊಟ್ಟಿನ ಇಲ್ಲಿಗೆ ನಾನು ತಪ್ಪು ಮಾಡಿದ್ದೆ ನೋಡಿದ್ರೆ ಕೊಟ್ಬಿಟ್ಟೆ ಡೆಪ್ರೇಷನ್ ಅಲ್ಲ ಮ್ಯೂಚುವಲ್ ಕೊಟ್ಬಿಟ್ಟಲ್ಲ ಅನ್ನೋ ಭಾವನೆ ಬಂತು. ಅದು ಕೇವಲ 8 ದಿನಗಳು ಮಾತ್ರ ನನಗೆ ಆ ಕಾನ್ಸೆಪ್ಟ್ ಇತ್ತು. ಆ 8 ದಿನ ಆದ ನಂತರ ನಾನು ನಮ್ಮ ಕುಟುಂಬ ಅಂತೇಳಿ ನಾನು ಕುಟುಂಬದಲ್ಲಿ ಎಷ್ಟು ನಮ್ಮ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅದಕ್ಕಿಂತಲೂ ಸಹಿತ ನಮ್ಮ ಶಾಲಾ ಪರಿಸರದಲ್ಲಿ ಸಹಿತ ನಮಗೆ ಎಲ್ಲ ಶಿಕ್ಷಕರಿಂದಲೂ ಸಹಿತ ನನಗೆ ಸಿಕ್ಕಿದೆ. ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಮನೆಯಲ್ಲಿ ನಮ್ಮ ಮನೆ ಅವರು ಮೇಡಮ್ ಒಂದು ಮಾತಾಡಿದ್ರು, ನಿಮ್ಮ ಏನೇ ಸಮಸ್ಯೆ ಇರಲಿ ಸರ್ ಮಾತಾಡಬೇಕು ಸರ್, ಶಾಲೆಗೆ ಬಂದಾಗ ಶಾಲೆಯಲ್ಲಿ ಇದೊಂದು ಕುಟುಂಬ ಅಂತ ನಮ್ಮ ಮೇಡಮ್ ಹೇಳಿದಾಗೆ ಅದು ಅಕ್ಷರ ಸಹ ಇವತ್ತು ಇಷ್ಟೆಲ್ಲ ನಾವು ನೋಡಿ ಒಂದು ಶಾಲೆ ಬಿಟ್ಟ ತಕ್ಷಣ ಹೋದ್ರು ಸಾಕಲ್ಲಪ್ಪ, ಐವರು ಹೋದ್ರು ಸಾಕಲ್ಲಪ್ಪ ಅನ್ನೋ ಭಾವನೆ ಇರುತ್ತೆ ಅಷ್ಟೇ. ಬಟ್ ನಮ್ಮಲ್ಲಿ ಅದು ಬಂದಿಲ್ಲ. ಅದು ನಿಜವಾಗ್ಲೂ ಸಹಿತ ನಮ್ಮಲ್ಲಿ ಎಲ್ಲರಲ್ಲೂ ಆ ಗುಣ ಇರೋದ್ರಿಂದ ಉಳ್ಕೊಂಡಿದೆ ಅಂತ ನಾನು ಅಂತೀನಿ. ನಾನು ಒಬ್ಬರ ಅಲ್ಲ, ಎಲ್ಲರಲ್ಲೂ ಅಂತ ಒಂದು ಭಾವನೆಯಿಂದ ನಮ್ಮ ಶಾಲೆ ಉಳ್ಕೊಂಡಿದೆ. ಹಾಗಾಗಿ ನಾನು ವೃತ್ತಿಯನ್ನು ಸಹ ನಾನು ಯಾವತ್ತೂ ಸಹಿತ ಆತ್ಮವಂಚನೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡಲ್ಲ. ನನಗೇನು ಅನಿಸುತ್ತೆ ಸರಿ ತಪ್ಪು ವಿವೇಚನೆ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಅದರಲ್ಲೂ ಏನಾದರೂ ತಪ್ಪಿ ಏನಾದರೂ ನಾನು ಕೆಲಸ ಮಾಡಬೇಕಾದ್ರೆ ಯಾರಿಗಾದರೂ ನನಗೆ ತಿಳಿದಂತೂ ತಪ್ಪುಗಳಾಗಿಲ್ಲ, ತಿಳಿಯದೇ ಆಗಿರ್ತಕ್ಕಂಥ ಏನಾದರೂ ಯಾವುದಾದ್ರು ಲೋಪದೋಷಗಳಿದ್ರೆ ದಯಮಾಡಿ ನಮ್ಮ ಹಿರಿಯವರು ಅಕ್ಕಂದಿರು ಅಥವಾ ನಮಗೆ ಸಿಸ್ಟರ್ಸ್ ಕಿರಿಯರು ತಂದಿರು ತಂಗಿಯರು ಅಂತ ನೀವು ಮನಸ್ಸರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಹಾಗಾಗಿ ನೋಡಿ, ಅದಕ್ಕಿಂತ ಈ ಶಾಲೆಗೆ ಬಂದಾಗ ನೋಡಿ ಇಲ್ಲಿ ಹೆಚ್ ಎಮ್ಮು ಮತ್ತು ಸಹ ಶಿಕ್ಷಕರೆಲ್ಲರೂ ಸಹ ಭಾಳ ಖುಷಿಯಿಂದ ನಮ್ಗೆ ಬಂದಾಗ ನಾನು ಪೀರಿಯಡ್ ಏ ಬೇಡ ಸರ್ ಕೂತ್ಕೊಳ್ಳಿ, ಅವರು ಬೇಡ ಅವರು ನಿವೃತ್ತಿ ಆಗ್ತಾರೋ ಅವ್ರಿಗೆ ತ್ರಾಸ ಕೊಡೋದು ಬೇಡ ಅಂತ ಹೇಳಿ ಒಂದು ಪೀರಿಯಡು ಸಹಿತ ತಾನೇ ಒಂದು ಸರಿ ಎಲ್ಲರೂ ಖಾಲಿ ಇದೆ ಅಂತ ನೋಡ್ತಾ ಇದ್ದೀವಿ. ಸುಮ್ಮನೆ ಖಾಲಿ ಇದೆ ಅಂದ್ರೆ ಅವ್ರ ಮಳಿಗೆ ಹೋಗಿ ಮಕ್ಕಳ ಹತ್ರ ಒಂದು ಸರಿ ನನಗೆ ಗೊತ್ತಿರೋದನ್ನ ಸೊ ಹಂಚ್ಕೋಬೇಕು ಅನ್ನೋ ಒಂದು ಭಾವನೆ.
ಹಾಗಾಗಿ ಇಲ್ಲೂ ಸಹ ನಿಮಗೆ ನನಗೆ ಆ ಥರ ಫೀಲ್ ಇದೆ ಸರ್. ನಾನು ಬಂದು ಇನ್ನೊಬ್ಬರು ಇಲ್ಲಿ ಇವತ್ತಿನೆಲ್ಲ ಎಲ್ಲ ಆಗಿರಲಿ ವೆಚ್ಚ ಮಾಡಬೇಕಲ್ಲ, ಅದಕ್ಕೆ ಆ ಥರ ಈ ಸರಿ ಬಂದಾಗ ಈಗ ಅನ್ನಿಸ್ತದೆ. ನಿಜವಾಗ ಯಾರಲ್ಲೂ ಸಹ ಆ ಥರದ ಭಾವನೆ ಮೂಡಿಲ್ಲ ಅಂತ ನಾನು ಸಂತೋಷವಾಗಿ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನೋಡಿ ಸರ್, ನಾನು ವೃತ್ತಿಯಲ್ಲಿ ನಾನೊಬ್ಬ ಬೇಸಿಕಲಿ ಶಿಕ್ಷಕರ ಮಗ, ನನ್ನ ತಂದೆನೇ ಶಿಕ್ಷಕರು. ಅವರು ನಿಜವಾಗ ನಮಗೂ ಅಷ್ಟೇ ತುಂಬ ನಾವು ಬಹಳ ಕಷ್ಟದಿಂದ ಬೆಳೆದವನ್ನ ನಾನು ಹೆಚ್ಚಿನ ತಿಳಿಸಿ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ತಿಳ್ಕೊಂಡ್ಬಿಟ್ರು. ನಾನು ಹಿಂದೆ ನಾಲ್ಕು ಜನ ತಮ್ಮದಲ್ಲಿದ್ದರು, ತಮ್ಮದಲ್ಲಿದ್ದಾಗ ಅವರು ಮನೇಲಿ ಅಡುಗೆ ಮಾಡ್ಕೊಡಲ್ಲ, ಅಕ್ಕಂದ್ರೆ ಇಬ್ಬರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಸಂದರ್ಭ ನಮ್ಮ ತಂದೆ ಡ್ಯೂಟಿಗೆ ಹೋಗ್ಬೇಕು, ಬೆಳಿಗ್ಗೆ ಅವ್ರು ಸ್ಟವ್ ಇಲ್ಲ, ಗ್ಯಾಸ್ ಇಲ್ಲ, ಮನೆಯಲ್ಲೇ ತೆಂಗಿನಾಗಿರೋದ್ರಿಂದ ಅನ್ನ ಬೇಯಿಸಿ ತಿನ್ಕೊಂಡು ನಾವು ನಮ್ಮ ತಂದೆಗೂ ಡ್ಯೂಟಿ ಕಳಿಸಿ ಆ ಒಂದು ಕಷ್ಟಪಡಿ ನಮ್ಮ ಶತ್ರುಗಳು ಬೇಡ ಅಂತ ನಾನು ಬಯಸ್ತೇನೆ. ಹಾಗಾಗಿ ಕಷ್ಟದಿಂದ ಬಂದ ಇವತ್ತು ದೇವ್ರು ನಮ್ಮನ್ನು ನೋಡಿ ಕಷ್ಟ ಹಾಗೇ ಇರಲ್ಲ, ಅದು ನಿಂತನೇ ಇರಲ್ಲ, ಅದು ಹೋಗ್ತಾ ಇರುತ್ತೆ. ಆ ಒಂದು ಇದರಿಂದ ನಮ್ಗೆ ಒಳ್ಳೆ ಸದ್ಗುಣಗಳು ಬೆಳೆಸ್ಕೊಂಡು ಬಂದಲಾಗಿ ನಾವು ಇವತ್ತು ದೇವರ ನಿಮ್ಮಂತರ ಎಲ್ಲರ ಶುಭ ಹಾರೈಕೆಯಿಂದ ದೇವರ ಆಶೀರ್ವಾದದಿಂದ ಚೆನ್ನಾಗಿತ್ತು. ಒಂದು ಒಳ್ಳೆ ವೃತ್ತಿಯನ್ನು ಸಹಿತ ನಮ್ಮ ತಂದೆ ತಾಯಿಯ ಒಂದು ಕೊಡುಗೆ ಹೋಗ್ತಾ ಏನಲ್ಲ. ಇವತ್ತು ನಾನು ಬೆಳಗ್ಗೆ ಎದ್ದು ಇವತ್ತು ನಾವು ನೀವು ಸಹಿತ ಇಲ್ಲಿ ತಿಂದ್ಕೊಂಡು ಒಂದು ವೃತ್ತಿ ಮಾಡ್ತಾ ಇದ್ದರೆ ನಮ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಅದರ ಫಲನೇ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ. ನಾನು ಓದಿದ್ದೀನಿ, ನಾನು ತೊಗೊಂಡಿದ್ದೀನಿ, ಅಪ್ಪ ಅಮ್ಮ ಬಿಡಬೇಕು ಅನ್ನೋ ಭಾವನೆ ಇದ್ದರೆ ಅವನು ಮನುಷ್ಯತ್ವ ಅಲ್ಲ ಅಂತ ನಾನು ಭಾವಿಸ್ಕೊತೀನಿ. ಹಾಗಾಗಿ ಕಷ್ಟದಿಂದ ಬಂದು ಇವತ್ತು ದೇವರು ಅತ್ಯಂತ ಮೇಲೆ ಕೆಲಸದೂ ಸಮಾಧಾನವಾಗಿ ನಮಗೆ ನೆಮ್ಮದಿ ಜೀವನ ಕೊಟ್ಟಿದ್ದಾರೆ. ಆಮೇಲೆ ವೃತ್ತಿ ಇದೆಯಲ್ಲ, ವೃತ್ತಿ ನನಗೆ ಹಿಸ್ಕಿ ಕೊಟ್ಟಿದೆ. ಇಲ್ಲಿ ಯಾಕೆನೂ ಸಹಿತ ನನಗೆ ತುಂಬಾ ಒಂದೇ ಒಂದು ದಿವಸ ಯಾವುದೇ ಆಫೀಸರ್ಸ್ಗಳಿಂದ ಒಂದು ಕೆಲಸ ಯೋಜನೆ ಹೇ ನಿಮ್ಗೆ ಸರಿ ಇಲ್ಲ ಕಣಪ್ಪ ಅನ್ಸ್ಕೊಳ ಪದ ಬರದ ಹಾಗೆ ವೃತ್ತಿಯನ್ನು ಮಾಡಿದ್ದೀನಿ. ಆ ಒಂದು ಹೆಮ್ಮೆ ನನಗಿದೆ. ಇವತ್ತು ನಮ್ಮ ಬಿ ಒ ಮೇಡಮ್ ಮತ್ತು ಬಿ ಎಸ್ ಸರ್ ಬಂದರು, ಮೊನ್ನೆಲ್ಲೋ ಬಂದಿದ್ರು, ಇವತ್ತು ವಾಲಂಟಿಯರ ಬಂದು ಇಲ್ಲಪ್ಪ ನಿಮಗೆ ನಾಳೆ ಬರೋಕ್ಕಾಗುತ್ತೆ ಇಲ್ವೋ ಮಾಡಿ ಬಂದು ನನಗೆ ಸನ್ಮಾನ ಮಾಡಿದ್ರು. ಅದು ನಿಜವಾಗ್ಲು ಸಹಿತ ಅದರಲ್ಲಿ ಎಲ್ಲೋ ಒಂದು ಕಡೆ ನನ್ನಲ್ಲೂ ಆ ಮೌಲ್ಯ ಇದೆ ಅಂತ ನಾನು ಭಾವಿಸ್ಕೊತೀನಿ. ಹಾಗಾಗಿ ಮನುಷ್ಯನಿಗೆ ಬೇಕಾಗಿರೋದು ಮಾನವೀಯ ಮೌಲ್ಯ ಮತ್ತು ಪ್ರೀತಿ ವಿಶ್ವಾಸ ಮತ್ತು ನಾವು ಮಾಡೋ ಕರ್ತವ್ಯ ಪ್ರೀತಿ. ಇದು ಇಷ್ಟನ್ನ ಬಟ್ಟೊಳಗೆ ಇಟ್ಕೊಂಡಾಗ ನಮಗೆಲ್ಲರೂ ನನಗೆ ಇನ್ನೊಂದು ಕೊರತೆ ಏನೇನಪ್ಪ ಇದೆ ಅಂದರೆ ನಾನು ಅನ್ಕೊಂಡು ಮಟ್ಟಕ್ಕೆ ನಾನು ಮಕ್ಕಳಿಗೆ ಜ್ಞಾನವನ್ನು ಹಂಚ್ಕೊಳಕ್ಕೆ ಆಗಲಿಲ್ಲ ಅನ್ನೋ ಫೀಲ್ ಇದೆ. ಕಾರಣ ಇಷ್ಟೇ, ಬಾಲ್ಯದಲ್ಲಿ ನಾನು 96 ಜನವರಿ 9 ತಾರೀಕು ಡ್ಯೂಟಿಗೆ ಹೋದೆ. ಅಲ್ಲಿ ಮಕ್ಕಳು ಕಡಿಮೆ ಇತ್ತು, ಅಲ್ಲಿಂದ ಮತ್ತೆ ಸ್ವಲ್ಪ ದಿವಸ ಇದಕ್ಕೆ ನನಗೆ ಗೋರ್ಬಾನಲ್ಲೇ ಹೈಸ್ಕೂಲ್ಗೆ ಹಾಕ್ಬಿಟ್ರು. ಗೋರ್ಬಾನಲ್ಲೇ ಹೈಸ್ಕೂಲಲ್ಲಿ 6 ಕೆಲಸ ಮಾಡಿದೆ. ಅವರಲ್ಲಿ 8th, 9th, 10th ಸಹಿತ ಅಲ್ಲಿ ಆ ಒಂದು ಪಾಠ ಮಾಡಿದಂಥ ದಿನ ಇದೆಯಲ್ಲ ಅದನ್ನು ನನ್ನ ಮನಸ್ಸಲ್ಲಿ ಸುವರ್ಣ ಆಚರಣೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದೊಂದು ತರಗತಿಯಲ್ಲಿ 75, 80 SS 65 ಮುಗಿದ್ರು. ಅವರು ನಂಜನಗೂಡಂಥ ECO ಆಗಿದ್ದರು, ಅವರು ಹಾಕ್ಸ್ಕೊಂಡಿದ್ರು. ಅಯ್ಯೋ ಹೈಸ್ಕೂಲ್ ನಮ್ಗೆ ಹೋಗಕ್ಕಾಗುತ್ತೇನಪ್ಪ ಅನ್ನೋ ಪಾಠ ಮಾಡೋಕ್ಕಾಗುತ್ತಾ ಅಂತೇಳಿ ನಾನೇ ಇಲ್ಲ ರಿಮ್ಯಾಂಡ್ DDಯಿಂದ ಮತ್ತೆ ರಿಮ್ಯಾಂಡಿಂಗ್ ಅವರು ಬಂತು, ಇಲ್ಲ ರಿವ್ಯೂ ಮಾಡಿದವ್ರು ನೋಡಿ ಮೇಲೆ ಆಚರಣೆ ಇಟ್ಕೊಳ್ತೀವಿ ಅಂತ ಆಗ ರಿವ್ಯೂ ಮಾಡಿದ್ರು. ನಮ್ಮ ಮೇಡಮ್ ಅಲ್ಲೋಗಿ 6 ಕೆಲಸ ಮಾಡೋದು ತೃಪ್ತಿ ಆಯಿತು. ಕಲಿಕೆರೆಯಲ್ಲಿ HPS ಅಲ್ಲೊಂದು 8 ಕೆಲಸ ಮಾಡಿದ್ರು, ಅಲ್ಲೋಗಿ ನಡೆಸ್ಕೊ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನನಗೆ ಸಿಕ್ಕಿರೋದೆಲ್ಲ ಕಡಿಮೆಯ ಮಕ್ಕಳಿರ್ತಕ್ಕಂಥ ಶಾಲೆ. ಅಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅದು ತೃಪ್ತಿದಾಯಕ ಆಗಿಲ್ಲ. ಇಷ್ಟು ವರ್ಷ ನಾನು ಈ ಒಂದು ಇಲಾಖೆಯಲ್ಲಿ, ಇಲಾಖೆ ನಮಗೆಲ್ಲವನ್ನು ಕೊಟ್ಟಿದೆ ಪಾಪ. ಇಲಾಖೆಗೆ ನಾನು ಮೊದಲು ಕೂತಾಗಿಲ್ಲ, ಯಾಕೆಂದ್ರೆ ನಾವು ಅವತ್ತು ಇಲಾಖೆ ನಮ್ಮ ಸಾಕಿತ್ತು. ಈ ಒಂದು ನಾಳೆಲ್ಲೂ ನಾನು ಉಸಿರಿರೋ ಸಿರಿ ಇಲಾಖೆ ಸಾಕ್ತಾ ಇದ್ದೆ. ಆ ಒಂದು ನಂಬಿಕೆ ಮತ್ತು ಭರವಸೆ ಇದ್ದು ನಾವು ಇಲಾಖೆಗೆ ಮತ್ತು ನಮಗೆ ಆತ್ಮಕ್ಕೆ ನೋವಾಗ ನಾವು ಕೆಲಸ ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ನಾನು ಜಾಸ್ತಿ ಹೊತ್ತಿಗೆ ಅಲ್ಲೇ ಟೈಮ್ ಆಗಿದೆ. ಹಾಗಾಗಿ ಎಲ್ಲರೂ ನಮಗಿಂತ ಹೆಚ್ಚಿನ ಜ್ಞಾನವುಳ್ಳವರು, ತಿಳಿದೋ ತಿಳಿದೋ ನನ್ನಿಂದ ಏನಾದರೂ ನಿಮ್ಗಳ ಬೇಸರ ಉಂಟಾಗಿದ್ರೆ ದಯಮಾಡಿ ಕ್ಷಮಿಸ್ಬೇಕು ಅಂತ ಎಲ್ಲರೂ ಕೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡುವಂಥ ಎಲ್ಲರೂ ಸಹ ವಂದಿಸಿ ನನ್ನ ಆತ್ಮಹತ್ಯೆ ಅಂತ ಹೇಳಿ ಜೀವನ. ಸೀಮಾ ಮೇಡಮ್ ಅವ್ರ ಬಗ್ಗೆ ಪಾಪ, ನಮ್ಮ ಜೊತೆಲೇ ನೋಡಿ ಶಾಲೆ ಮುಗ್ತಾಗ ಇನ್ನೊಂದು ಶಾಲೆಗೆ ಈಗ ಸಂದರ್ಭ ಜೊತೆ ಮೊನ್ನೆ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಟ್ರಾನ್ಸ್ಫರ್ ಮೂಲಕ. ಬಟ್ ಅಲ್ಲೂ ಸಹಿತ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆಮೇಲೆ ಬಸ್ಗಳಿಲ್ಲ, ಹಾಗೆ ಈಗ ಅವರು ಎಷ್ಟು ಗೊಂದಲದಲ್ಲಿದ್ದಾರೆ ಅಂದರೆ
ಅಷ್ಟೊಂದು ಬೇಸರ ಟೀಚರ್ ನಿಮ್ಮ ಜೊತೆ ಕೆಲಸ ಮಾಡೋರು ಇದ್ದಾರೆ ತುಂಬ ಜನ ಎಲ್ಲ ಮಾಹಿತಿ ಇದೆ, ಏನು ಮಾಡೋಣ ನಾವು ನಮ್ಮ ಕಾಲಚಕ್ರದಲ್ಲಿ ಪರಿಸ್ಥಿತಿ ತಕ್ಕನೆ ಹೊಂದ್ಕೋಬೇಕಾದ್ರು ನಮ್ಮ ಕರ್ತವ್ಯ. ಹಾಗಾಗಿ ಪಾಪ ನಾವು ಇತ್ತೀಚೆಗೆ ನಮ್ಮ ನೋಡಿ ಇಬ್ಬರೇ ಆದರೂ ಸಹಿತ ಮಕ್ಕಳು ಕರ್ಕೊಂಡೋಗಿ ನಮ್ಗೆ ಎಷ್ಟು ಚೆನ್ನಾಗಿ ಒಂದು ಅಭಿವೃದ್ಧಿ ಎಲ್ಲರೂ ಅಷ್ಟೇ ಎಲ್ಲ ಶಿಕ್ಷಕರು ಅಷ್ಟೇ ತುಂಬ ಅತ್ಯಂತ ಆತ್ಮವಿಶ್ವಾಸದಿಂದ ಕರ್ತವ್ಯ ಮಾಡಿದ್ವಿ. ಸಮೀನ ಮೇಡಮ್ ಅಷ್ಟು ಅವರು ಏನಾದ್ರೆ ಅವರಲ್ಲಿ ಒಳ್ಳೆ ಹೃದಯ ಒಟ್ಟಿಗೆ ಇದೆ, ಒಳ್ಳೆ ಮಾತಿದೆ, ನೇರವಾಗಿ ಖಂಡಿಸುವಂಥ ಶಕ್ತಿ ಇಲ್ಲಿದೆ, ಅದು ನಿಜವಾಗ್ಲೂ ಸಹಿತ ಹೆಮ್ಮೆ ಪಡಬೇಕು. ರಜೆ ಮೇಡಮ್ ಅವರು ಶಾಂತಿ ದೂತೆ ಅವ್ರೆ ಇವರು ಅಷ್ಟೇ ಮೌನೇಶ್ವರಿ ಅವರು ಅಷ್ಟೇ ಬಹಳ ಶಿಕ್ಷಕರ ಜೊತೆ ಕೂಡ ಕೆಲಸ ಮಾಡೋದನ್ನ ನಾನೇ ಧನಿ ಅಂತ ನಾನು ಭಾವಿಸ್ತೇನೆ. ನಮ್ಮ ಕಡೆ ತಪ್ಪಾಗಿದ್ರೆ ಎಂಬಿಸಿ ಮುಂದೆ ಒಳ್ಳೆ ಶಾಲೆಗೆ ಹೋಗಿ ಚೆನ್ನಾಗಿರುತ್ತೆ ಬಿಡಿ, ಚೆನ್ನಾಗಿರಿ ಒಟ್ಟಾಗಿ ನೀವು ಒಳ್ಳೆ ಜನ ಚೆನ್ನಾಗಿರಿ ಅಷ್ಟೇ, ಇನ್ನೇನು ಮೇಡಮ್ ನಾವು ಹೇಳೋಕ್ಕಾಗುತ್ತೆ. ಅಲ್ಲ ಸ್ವಲ್ಪ ಬಿ ಹೇಳ್ಕೊಂಡು ಹೆಚ್ಚಾಗಬೇಕು.